ಡಿಎಕ್ಸ್ಎನ್ ಅಲ್ಲಿ ಸುಮಾರು ಅವರಿಗೆ ಒಂದು 18 ವರ್ಷದ ಅನುಭವ ಇದೆ. ಆಲ್ರೆಡಿ ಡಿಎಕ್ಸ್ಎನ್ ಅಲ್ಲಿ ಅವರು ಸ್ಟಾರ್ ಆಗಿ, ರೂಬಿ ಆಗಿ, ಇದರಲ್ಲಿ ಡೈಮಂಡ್ ಆಗಿ, ಎಕ್ಸಿಕ್ಯೂಟಿವ್ ಸೀನಿಯರ್ ಆ್ಯಂಡ್ ಇವಾಗ ಡಬಲ್ ಡೈಮಂಡ್ ಆಗಿದ್ದಾರೆ. ಸೊ ಅವ್ರ ಹತ್ರ ಒಂದು ದೊಡ್ಡ ಟೀಮ್ ಅನ್ನು ಕಟ್ಟಿದ್ದಾರೆ. ಅವರು ಫಾರಿನ್ ಟ್ರಿಪ್ ಅನ್ನು ಮಾಡಿ ಮುಗಿಸಿ ಬಂದಿದ್ದಾರೆ. ಅವರು ಕಂಪನಿಯ ಅಫಿಷಿಯಲ್ ಸ್ಪೀಕರ್ ಕೂಡ, ವೆರಿ ಗುಡ್ ಮೋಟಿವೇಟರ್, ಆ್ಯಂಡ್ ಅವರ ಡ್ರೀಮ್ ತುಂಬಾ ಸ್ಟ್ರಾಂಗ್ ಇದೆ. ಅದನ್ನು ಅವ್ರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಇವತ್ತಿನ ವ್ಯವಹಾರದ ಅವಕಾಶಗಳ ಸಭೆಗಳು ಅಂದರೆ BOM, ಅವರಿಗೆ ನಾನು ಮೋಸ್ಟ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಟು ಅಶೋಕ್ ಶರೀಕರ್, ಆಲ್ ದ ವೇ ಫ್ರಮ್ ಉಡುಪಿ. ವೆಲ್ಕಮ್ ಟು ಅಶೋಕ್. Yes, just a moment, admit me. So, Ashok sir, हेलो हेलो, गुड मॉर्निंग. हेलो, कहता इदला मैडम. sir. Yes, sir. ओके, एल्लरिगू नमस्कार. इवत्तिन लीडरशिप फाउंडेशन अर्पिसुव ई ओंदु BOM कार्यक्रमक्के निमगेल्लरिगू नन्न ओंदु आत्मीयवाद स्वागतवन्नु कोर्ता इद्देने. स्नेहितरे, नावेल्ल इवत्तु ओंदु ओळ्ळेय चिंतन मंथन कार्यक्रमदल्लि भागवहिसुत्ता इद्देवे अंत एनिसुत्तिदे. याकंद्रे आरोग्य भाग्य नेम्मदि बग्गे चर्चिसुत्ता इद्देवे. याकंद्रे नावु इदरल्लि नाल्कु तरद ओंदु कॉन्सेप्ट अन्नु सेलेक्ट् माडिदेवे. फस्ट् आफ् आल् इदरल्लि ನಮಗೆ ಪ್ರತಿಯೊಬ್ಬರು ನಾವು ಏನು ಬಯಸ್ತೇವೆ, ನಮಗೆ ಒಳ್ಳೆಯ ಒಂದು ಆದಾಯ ಬೇಕಂತ ಬಯಸ್ತೇವೆ. ಸೆಕೆಂಡ್ ಆಗಿ ನಮಗೆ ಒಂದು ಒಳ್ಳೆಯ ಹೆಲ್ತ್ ಬೇಕಂತ. ಥರ್ಡ್ ಆಗಿ ನಮಗೆ ಫ್ರೀಡಮ್ ಬೇಕು. ಫೈನಲ್ ನಮಗೆ ಸೆಕ್ಯುರಿಟಿ ಬೇಕಂತ. ಅಂದರೆ ಈ ನಾಲ್ಕರ ಬಗ್ಗೆ ನಾನು ಒನ್ ಬೈ ಒನ್ ನಿಮಗೆ ಚರ್ಚೆ ಮಾಡಲಿಕ್ಕೆ ಇದ್ದೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್, ನಮಗೆ ಈ ಒಂದು ಅವಕಾಶವನ್ನು ಯಾವ ರೀತಿ ನಾವು ಸದುಪಯೋಗ ಪಡಿಸಬಹುದು ಅದರ ಬಗ್ಗೆ ನಾನು ಒಂದು, ಯಾಕಂದ್ರೆ ನಾನು ಒಂದು 14 ವರ್ಷದ ಅನುಭವ ನಿಮಗೆ ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದ್ರೆ ನಾವೇನ್ತೇವೆ, ಪ್ರತಿಯೊಬ್ಬರಿಗೆ ಒಂದು ಏನಿರ್ತದೆ, ಒಂದು ಒಳ್ಳೆ ಕನಸಿದೆ. ಏನ್ ಕನಸು? ಪ್ರತಿಯೊಬ್ಬರು ನಾವು ಸಕ್ಸಸ್ಫುಲ್ ವ್ಯಕ್ತಿ ಆಗಬೇಕು. ಏನೇ ಕನಸು ಇರ್ಬೋದು, ಕೆಲವರಿಗೆ ಒಂದು ಒಳ್ಳೆ ಮನೆ ಕಟ್ಟಿರ್ಬೋದು, ಕಟ್ಟಲಿಕ್ಕೆ ಇರ್ಬೋದು. ಅದೇ ರೀತಿ ನಾವೊಂದು ಒಳ್ಳೆಯ ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಇರ್ಬೋದು, ಸೋಷಿಯಲ್ ಬೇರೆ ಬೇರೆ ಕನಸಿದೆ. ಆದ್ರೆ ನಮ್ಮ ಒಂದು ನಿಜ ಸ್ಥಿತಿ ಏನಾಗಿದೆ, ನೋಡ್ಲಿಕ್ಕೆ ಪಾಶ್ ಇರ್ತಾರೆ ಆದ್ರೆ ಕಿಸೆಯಲ್ಲಿ ಅಷ್ಟು ಹಣ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಅವರಿಗೆ ಸಮಸ್ಯೆ ಇದೆ. ಶ್ರೀಮಂತರಾಗ್ಲಿ ಬಡವರಿಗೆ ಆಗ್ಲಿ ಪ್ರತಿಯೊಬ್ಬರಿಗೊಂದು ಅವರದೇ ಆದ ಅವರೊಂದು ಸಮಸ್ಯೆ ಇರ್ತದೆ. ಅಂದ್ರೆ ನಿಜ ಸ್ಥಿತಿ ನೆಕ್ಸ್ಟ್ ನೋಡೋದಾದ್ರೆ ನಾವು ಪ್ರತಿಯೊಬ್ಬರು ಬಿಸಿ. ಯಾರ ಹತ್ರ ಕೇಳಿ ಫ್ರೀ ಇದ್ರೆ ಅಂತ ಎಣಿಸ್ತಾರ? ಇಲ್ಲ, ನಾನು ಬಿಸಿ ಬಿಸಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಹರಿ ಹೊರಿ ಕರಿ ಅಂದ್ರೆ ಪ್ರತಿಯೊಬ್ಬರು ಅವರವರ ಟೆನ್ಷನ್ ಅವರವರು ಇಡ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಈ ಟೆನ್ಷನ್ ಇಂದ 70-80% ಆರೋಗ್ಯಕ್ಕೆ ಕಾರಣ ಈ ಟೆನ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ದಯಾನಂದ ಶೆಟ್ಟರ್ ಯಾವಾಗಲೂ ಒಂದು ಹೇಳ್ತಾರೆ, ದಲಾಯಿ ಲಾಮನ ಒಂದು ಕತೆ. ಈ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ತಂತೆ. ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಒಂದು ಅಚ್ಚರಿ ಆಗುವ ಏನಾದರೂ ವಿಷಯ ಇದ್ರೆ ಹೇಳಿ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನನಗೆ ಈ ಪ್ರಪಂಚದಲ್ಲಿ ಅಚ್ಚರಿ ಆಗುವ ಒಂದು ವಿಷಯ ಅಂದ್ರೆ ಪ್ರತಿಯೊಬ್ಬರು ದುಡ್ಡಿನ ಹಿಂದೆ ಹೆಸರಿಂದೆ ಓಡ್ತಾರೆ. ಬೇಕಾದಷ್ಟು ದುಡ್ಡು ಮಾಡ್ತಾರೆ, ಹೆಸರು ಮಾಡ್ತಾರೆ, ಆದ್ರೆ ಫೈನಲ್ ಅದನ್ನು ಖರ್ಚು ಮಾಡ್ಲಿಕ್ಕೆ ಹಾಸ್ಪಿಟಲ್ಗೆಲ್ಲ ಅದನ್ನು ಖರ್ಚು ಮಾಡ್ತಾರೆ. ಸ್ಟಾರ್ಟಿಂಗ್ ಅವ್ರ ಹೆಲ್ತ್ ಬಗ್ಗೆ ಗಮನ ಹರಿಸುವುದಿಲ್ಲ ಅಂತ. ಅಂದ್ರೆ ನಮ್ಗೆ ಅವಕಾಶ ಇದೆ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ. ಫೈನಲ್ ನಮ್ಗೆ ಆರೋಗ್ಯ ಕೆಟ್ಟು ಹೋದ್ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾವು ಹೇಳ್ತೇವೆ ಆರೋಗ್ಯ ಎನ್ನುವುದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಹೇಳಿದ್ರೆ ನಮ್ಮ ನಿಜ ಸ್ಥಿತಿ, ನಾವು ಆಗ್ಲೇ ಹೇಳಿದಾಗೆ ನಮ್ಗೆ ಪ್ರತಿಯೊಬ್ಬರು ಕನಸಿದೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ದೊಡ್ಡ ಮನೆ ಕಟ್ಟಿದ ಇರ್ಬೋದು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋದು ಇರ್ಬೋದು, ಪ್ರತಿ ವರ್ಷ ಫಾರಿನ್ ಟೂರು, ಒಳ್ಳೆ ಒಂದು ಲೈಫ್ ಸ್ಟೈಲ್ ಜೀವನ ಶೈಲಿ ನಡೆಸು. ಅಂದ್ರೆ ಎಕ್ಸಾಂಪಲ್, ನಮ್ಮ ಎಸ್ ಎನ್ ಶೆಟ್ಟಿ ಸರ್ ಯಾವಾಗ್ಲೂ ನಮ್ಗೆ ಹೇಳ್ತಾರೆ, ಗಂಡ ಹೆಂಡತಿ ಮದುವೆ ಆದಾಗ ಹೆಂಡತಿ ಎಣಿಸ್ತಾನಂತೆ ಗಂಡನ ಮನೆಯಲ್ಲಿ, ಓ ಒಳ್ಳೆ ಮನೆ ಇರ್ಬೋದು, ಆಳು ಕಾಳು ಇರ್ಬೋದು, ನಮ್ಗೆ ಬೇಕಾದಷ್ಟು ವ್ಯವಸ್ಥೆ ಇರ್ಬೋದು ಅಂತ. ಮತ್ತೆ ಗೊತ್ತಾಗ್ತದೆ ಅಷ್ಟು ಇಲ್ಲ ಅಂತ. ಅಂದ್ರೆ ನಾವು ಒಂದು 3 ಬೆಡ್ರೂಮ್ ಮನೆ ಆದ್ರೆ 2 ಬೆಡ್ರೂಮ್, ಒಂದು ಅಲ್ಲಿ ಇದ್ದದ್ರಲ್ಲಿ ನಾವು ಹೊಂದಾಣಿಕೆ ಮಾಡ್ತೇವೆ. ನೆಕ್ಸ್ಟ್ ಹೇಳೋದಾದ್ರೆ ನಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್, ಒಂದು ಒಳ್ಳೆ ಶರ್ಟ್ ಬೇಕಪ್ಪ, 2000 ಶರ್ಟ್. ನಮ್ಗೆ ಆಸೆ ಇದೆ, ಆದ್ರೆ ಆ 2000 ಶರ್ಟ್ ನಮ್ಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ನಾವು ಒಂದು 500 ರೂಪಾಯಿ ಶರ್ಟ್ ಅಲ್ಲೇ ಇಡ್ತೇವೆ. ಇಲ್ಲ, ನೆಕ್ಸ್ಟ್ ಹೇಳಿದೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಇರ್ತೇವೆ, ಸಾದಾ ಎಜುಕೇಶನ್ ಕೊಡ್ತೇವೆ. ಅಂದ್ರೆ ನಾವು ಏನು ಇದೆ ನಮ್ಮಲ್ಲಿ ಅದರಲ್ಲೇ ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ನೋಡ್ತೇವೆ ಅಂತೆ. ಆದ್ರೆ ನಮ್ಮ ಒಂದು ಭವಿಷ್ಯವನ್ನು ಬದಲಾಯಿಸಿ, ನಮ್ಮ ಯೋಚನೆಯನ್ನು ಬದಲ ಅಂದ್ರೆ ನಮ್ಮ ಎಟಿಟ್ಯೂಡ್ ಮನೋಭಾವವನ್ನು ಬದಲಾಯಿಸೋದ್ರಿಂದ ನಾವು ಅದನ್ನು
ಬದಲಾವಣೆ ಮಾಡಬಹುದು ಅಂದ್ರೆ ಹೇಗೆ ಆದಾಯ ಹೆಚ್ಚಿಸುವುದು ಅಂದ್ರೆ ನಾವು ಹೇಳ್ತೇವೆ ನಾವೊಂದು ಒಳ್ಳೆ ಬಿಸ್ನೆಸ್ ಮಾಡುವ ಅಂತ ಬಿಸ್ನೆಸ್ ಮಾಡ್ಲಿಕ್ಕೆ ನಮ್ಗೆ ಹಣ ಇದೆ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಜಾಸ್ತಿ ಹಣ ಹೂಡದೆ ನಿರ್ದಿಷ್ಟ ಕಾಲಮಿತಿಯೂ ಇಲ್ಲದೆ ನಮ್ಗೆ ಏನು ಸದ್ಯ ನೌಕರಿ ಇದೆ ಶಿಕ್ಷಣ ಇದೆ ವೃತ್ತಿ ಇದೆ ಎಕ್ಸಾಂಪಲ್ ಗೆ ನಾನು ಜಾಬ್ ಅಲ್ಲಿ ಇದ್ದೇನೆ ನನ್ನ ಜಾಬಿನ ಹುಟ್ಟಿಗೆ ದಿನಕ್ಕೆ 2 ಗಂಟೆ ಈ ಕಾನ್ಸೆಪ್ಟ್ ಗೆ ಹಾಕಿ ನಾನು ಇದರಲ್ಲಿ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾ ಬರ್ತಾ ಇದ್ದೇನೆ ಅಂದ್ರೆ ಮೈನ್ ಅಂದ್ರೆ ನಮ್ಗೆ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತ ಯಾಕೆ ಹೇಳ್ತೇವೆ ಅಂದ್ರೆ ಇದನ್ನು MLM ಅಲ್ಲಿ ಮಾತ್ರ ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ಇದನ್ನು ನಾವು ಸಾಧಿಸಬಹುದು ಯಾಕಂದ್ರೆ ಒಂದು ಸಣ್ಣ ಮೊತ್ತದ ಬಂಡವಾಳ ಎಕ್ಸಾಂಪಲ್ DXN ಗಾಗಿ ನೀವು ಒಂದು 10,000 ರೂಪಾಯಿ ಇದ್ರೆ ನಾವು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಮಾಡಬಹುದು ಈಗ IOC ಬಂದಿದೆ 23,000 ರೂಪಾಯಿ ಇನ್ವೆಸ್ಟ್ಮೆಂಟ್ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಬಹುದು ಸೆಕೆಂಡ್ ಆಗಿ ಎಲ್ರಿಗೂ ಒಂದು ಅವಕಾಶ ಇದೆ ಈಗ ಎಕ್ಸಾಂಪಲ್ ಗೆ ನಾನು ನನ್ನ ಜಾಬ್ ನೆಟ್ವರ್ಕ್ ಶಾಪ್ ಮಾಡಿದ್ದೀನಿ ಟೈಲ್ಸ್ ಮಾರ್ಬ್ ನನ್ನ ಪಕ್ಕದಲ್ಲಿ ನಾನು ಮಾಡ್ತೇನೆ ಅಂತ ನಾನು ಅವಕಾಶ ಕೊಡ್ತೇನೆ ಇಲ್ಲಪ್ಪ ನಮ್ಗೆ ಸಾಧಾರಣ ಬಿಸ್ನೆಸ್ ಇರೋದು ನೀವೇನು ಯಾಕೆ ಮಾಡ್ತೀರಾ ನನ್ನ ಫ್ರೆಂಡ್ ಕೇಳ್ತೇವೆ ಅದೇ ನಾವು DXN ಅಲ್ಲಿ ಪ್ರತಿಯೊಬ್ಬರಿಗೆ ಈ ಒಂದು ಅವಕಾಶವನ್ನು ಪ್ರತಿಯೊಬ್ಬರಿಗೆ ಹಂಚಬಹುದು ಅಂದ್ರೆ ಪ್ರತಿಯೊಬ್ಬರಿಗೆ ನಾವು ಮೇಲೆತ್ಬಹುದು ಕೈ ಹಿಡಿದು ಮೂರನೇದಾಗಿ ನಮ್ಗೆ ತಳದಲ್ಲಿದ ಆದಾಯ ಅಂತ ಅಂದ್ರೆ ರೆಸಿಡೆಂಟ್ ಇನ್ಕಮ್ ಅಂತ ಅಂದ್ರೆ ರಾಜ್ಯಧನ ಅಂತ ಅಂದ್ರೆ ನಾವು ನಿರಂತರ ಎಕ್ಸಾಂಪಲ್ ಗೆ ನಮ್ಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ ಎವ್ರಿ ಮಂತ್ ನಮ್ಗೆ ರೆಂಟ್ ಬರ್ತಾ ಇರ್ತದೆ ಅದೇ ರೀತಿ DXN ನಾವು ಒಳ್ಳೆ ಲೆವೆಲ್ ರೀಚ್ ಆದ್ಮೇಲೆ ಎವ್ರಿ ಮಂತ್ ನಮ್ಗೆ ಇನ್ಕಮ್ ಬರ್ತಾ ಇರ್ತದೆ ನಾಲ್ಕನೇದಾಗಿ ಹೇಳೋದಾದ್ರೆ ಒಂದು ಆಕರ್ಷಕ ಗ್ರಹ ಆಧಾರಿತ ವ್ಯಾಪಾರ ಅಂದ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ಈ ಬಿಸ್ನೆಸ್ ಮಾಡ್ಬೋದು ನಮ್ಗೆ ದೊಡ್ಡ ಒಂದು ಶೋರೂಮ್ ಬೇಕಾಗಿಲ್ಲ ಶಾಪ್ ಬೇಕಾಗಿಲ್ಲ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ನನ್ನ ಶೋಕೇಸ್ ಅನ್ನ ಫುಲ್ DXN ಪ್ರೊಡಕ್ಟ್ ಇಟ್ಟು ಅದರಲ್ಲೇ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಐದನೇದಾಗಿ $100 ಬಿಲಿಯನ್ ಉದ್ಯಮ ಅಂದ್ರೆ ಎಷ್ಟೋ 1,000 ಕೋಟಿ ಟರ್ನ್ಓವರ್ ಆಗ್ತಾ ಇದೆ ಈ ಒಂದು ಬಿಸ್ನೆಸ್ ಅಲ್ಲಿ ಅಂತ ಒಂದು ಉದ್ಯಮ ಅಂತ ಹೇಳ್ಬೋದು ಆರನೇದಾಗಿ ಸಮಯದ ಸ್ವಚ್ಛತೆ ಅಂದ್ರೆ ಟೈಮ್ ಫ್ರೀಡಮ್ ಎಕ್ಸಾಂಪಲ್ ಈಗ ನಾವು ಕೆಲವರದ್ದು ಬೇಕಾದಷ್ಟು ದುಡ್ಡು ಇರ್ಬೋದು ಆದ್ರೆ ಟೈಮ್ ಅಂತ ಇಲ್ಲ ಎಷ್ಟೋ ಜನ ದುಡ್ಡಿದವರು ಇನ್ನು ಇವತ್ತಿಗೂ ಫಾರಿನ್ ಹೋಗ್ಲಿಲ್ಲ ಅದ್ರ ನಾವು ಸಾಧಾರಣ ವ್ಯಕ್ತಿ ಸಹ ಫಾರಿನ್ ಹೋಗಿ ನಾವು ಅಚೀವ್ಮೆಂಟ್ ನಾವೊಂದು ಎಂಜಾಯ್ಮೆಂಟ್ ಮಾಡಿ ಬಂದಿದ್ದು ಅಂದ್ರೆ ಆ ತರ ಒಂದು ಇದರಲ್ಲಿ ಫ್ರೀಡಮ್ ಇದೆ ಏಳನೇದಾಗಿ ಮಿಲಿಯನೇರ್ ಆಗುವ ಅವಕಾಶ ಅಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ಶ್ರೀಮಂತರಾಗ್ಲಿಕ್ಕೆ ಒಂದು ಅವಕಾಶ ಇದೆ ಅಂದ್ರೆ ನಮ್ಗೆ ಇದರಲ್ಲಿ ಯಾವುದೇ ಎಜುಕೇಶನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೌಂಟ್ ಆಗುದಿಲ್ಲ ನಾವು ಇದರಲ್ಲಿ ಒಂದು ಒಳ್ಳೆಯ ಮನೋಭಾವ ಇದ್ರೆ ಖಂಡಿತ ಇದರಲ್ಲಿ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇದೆ ನೆಕ್ಸ್ಟ್ ನಿಮ್ಗೆ ಹೇಳೋದಾದ್ರೆ ಈ ಒಂದು ವಿತರಣಾ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅಂದ್ರೆ MLM ಅಲ್ಲಿ ಒಂದು ಇದೊಂದು ಬಾಯಿ ಇದೊಂದು ಸಕ್ರಿಯವಾದ ಚಲನಶೀಲವಾದ ಬಾಯಿ ಮಾತಿನ ಮೂಲಕ ನಡೆಯುವವರ ಅಂದ್ರೆ ಇದರಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ ನಾವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡುದು ಒಳ್ಳೇದಾದ್ರೆ ಬೇರೆಯವರಿಗೆ ರೆಕಮೆಂಡೇಶನ್ ಮಾಡುದು ಅಂದ್ರೆ ಇದರಲ್ಲಿ ಯಾವುದೇ ಮಿಡ್ಲ್ ಮ್ಯಾನ್ ಇಲ್ಲ ಉದಾಹರಣೆ ಹೇಳುದಾದ್ರೆ ನಾವೊಂದು 120 ರೂಪಾಯಿ ವಸ್ತುವನ್ನು ನಿಜವಾಗಿ ತಯಾರಿಸ್ಟ್ ಆಗ್ತದೆ 20 ರೂಪಾಯಿ ಆಗ್ತದೆ ಅದರಲ್ಲಿ ರಿಟೇಲ್ ಇರ್ತಾರೆ ಡೀಲರ್ ಇರ್ತಾರೆ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅಂದ್ರೆ ಇದರಲ್ಲಿ ಯಾವುದೇ ನಮ್ಗೆ ಮಿಡ್ಲ್ ಮ್ಯಾನ್ ಇರುವುದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಕಂಪನಿ ಮುಖಾಂತರ ನಮ್ಗೆ ಕನ್ಸೂಮರ್ ಆ ಮಿಡ್ಲ್ ಮ್ಯಾನ್ ಗೆ ಏನೆಲ್ಲ ಹಣ ಹೋಗ್ತದೆ ಅದು ಹಂತ ಹಂತ ಆಗಿ ನಮ್ಗೆ ನೆಕ್ಸ್ಟ್ ಬರ್ತದೆ ಆದ್ರೆ ನಾವು ಯಾವುದೇ ಒಂದು ನೇರ ಮಾರುಕಟ್ಟೆ ಉದ್ಯಮದಲ್ಲಿ ಅಂದ್ರೆ MLM ಅಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಮೈನ್ ಆಗಿ ಕಂಪನಿಯ ಸ್ಥಿರತೆ ನೋಡ್ಬೇಕು ಈಗ ಮಾರ್ಕೆಟ್ ಅಲ್ಲಿ ನೋಡಬಹುದು ಸ್ನೇಹಿತರೆ ಎಷ್ಟೋ 1,000 ಕಟ್ಲೆ ಕಂಪನಿ ಇದೆ ಒಂದು ಕಂಪನಿಗೂ ಬೇಸ್ ಅಂತ ಇರುವುದಿಲ್ಲ ಯಾರ್ದೋ ಪ್ರೊಡಕ್ಟ್ ಅನ್ನು ಯಾರೋ ಸೀಲ್ ಹಾಕಿ ನಾನು ಮೊನ್ನೆ ಒಂದು ಒಬ್ಬರ ಹತ್ರ ಮಾತಾಡಿದೆ 10 ಕಂಪನಿಗೆ ಒಬ್ಬರೇ ಪ್ರೊಡಕ್ಟ್ ಕೊಡ್ತಾ ಇದಾರಂತೆ ಅಂದ್ರೆ ಕಂಪನಿ ಸ್ಥಿರತೆ ಇಲ್ಲ ಯಾರ್ದೋ ಪ್ರೊಡಕ್ಟ್ ಗೆ ಸೀಲ್ ಹಾಕಿ ಮಾಡ್ತಾರೆ ಅವರ ಒಂದು ಬ್ರ್ಯಾಂಡ್ ಅನ್ನು ಇದು ಮಾಡ್ತಾರೆ ಅಂದ್ರೆ ನಮ್ದು DXN ಹಾಗೆ ಅಲ್ಲ ಸ್ಟ್ರಾಂಗ್ ಬೇಸ್ ಇದೆ ಓನ್ ಕಂಪನಿ ಇದೆ ಅದು ಸಹ ನಾಳೆ ಸಿದ್ದಿಪೇಟೆ ಅಂತ ಫ್ಯಾಕ್ಟರಿ ಓಪನ್ ಆದ್ರೆ ಎಷ್ಟು ಬೂಮ್ ಅಲ್ಲಿ ಹೋಗ್ತದೆ ಅಷ್ಟು ಸ್ಪೀಡ್ ಅಲ್ಲಿ ಹೋಗುವ ಒಂದು ಸಾಧ್ಯತೆ ಇದೆ ಸೆಕೆಂಡ್ ಆಗಿ ಉತ್ಪನ್ನದ ಉತ್ಕೃಷ್ಟತೆ ಪ್ರತಿಯೊಂದು ನಮ್ಮ ಉತ್ಪನ್ನ ಇರುವುದು ಅಷ್ಟು ಒಳ್ಳೆ ಉತ್ಕೃಷ್ಟತೆ ಬೇಕಾದಷ್ಟು ಸರ್ಟಿಫಿಕೇಟ್ ಇರ್ಬೋದು ರಿಸರ್ಚ್ ಇರ್ಬೋದು ಆ ಒಂದು ಕ್ವಾಲಿಟಿ ಇರ್ಬೋದು ಯಾಕಂದ್ರೆ ನಾವು ಕಣ್ಣಾರೆ ಒಂದು ಫ್ಯಾಕ್ಟರಿ ಒಳಗೆ ವಿಸಿಟ್ ಕೊಟ್ಟು ನೋಡಿದ್ದೇವೆ ಯಾವುದೇ ಒಂದು ಫ್ಯಾಕ್ಟರಿ ಒಳಗೆ ವಿಸಿಟ್ ಕೊಡ್ಲಿಕ್ಕೆ ನೋಡುದಿಲ್ಲ ಅಷ್ಟು ಒಳ್ಳೆ ಒಂದು ಉತ್ಕೃಷ್ಟ ರೀತಿಯಲ್ಲಿ ನಾವು ಉತ್ಪನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಮೂರನೇದಾಗಿ ಮಾರ್ಕೆಟಿಂಗ್ ಯೋಜನೆ ಮಾರ್ಕೆಟಿಂಗ್ ಅಂದ್ರೆ ಸೂಪರ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ತಿಂಗಳ 10 ತಾರೀಕಿಗೆ ನಮ್ಮ ಅಕೌಂಟಿಗೆ ಹಣ ಬಂದು ಬಿಡ್ತದೆ ಯಾವುದೇ ನಾನು ನನ್ನ ಜಾಬ್ ಅಲ್ಲಿ ಸಹ ನನಗೆ 10 ತಾರೀಕಿಗೆ ಬರ್ತಾನೆ ಅಂತ ಹೇಳಿಕ್ ಆಗುದಿಲ್ಲ ಇದರಲ್ಲಿ ಯಾರಿಗೆ ಬೇಕಾದ್ರೆ ನಾವು ಚೆಕ್ ಮೊದಲೇ ನಾನು ಒಂದು 50,000 ಬರ್ದಿಟ್ಟು ಕೊಡಬಹುದು ಅಂತ ಒಂದು ಗ್ಯಾರಂಟಿ ಮಾರ್ಕೆಟಿಂಗ್ ಯೋಜನೆ ಅಂತ ಹೇಳ್ಬೋದು ಎಷ್ಟು ಮಾಡಿದೆ ಅಷ್ಟು ಗ್ಯಾರಂಟಿ ಬರ್ತದೆ ಅಂದ್ರೆ ಮೈನ್ ಅಂದ್ರೆ ನಮ್ಗೆ ಒಂದು ಮಾಡ್ಲಿಕ್ಕೆ ಮನಸ್ಸಿರ್ಬೇಕು ಇದು ನಮ್ಮ ಫೌಂಡರ್ ಇವರಿಗೆ ಜೋರಾದ ಒಂದು ನಾವು ಒಂದು ಚಪ್ಪಾಳೆಯನ್ನು ಕೊಡ್ಲೇಬೇಕು ಇವರಿಗೆ ನಾವು ಕೈ ಮುಗಿಬೇಕಂತ ಅನಿಸ್ತದೆ ಯಾಕಂದ್ರೆ ನಮ್ಮ ಒಂದು DXN ದೇವರು ಅಂತ ಹೇಳ್ಬೋದು ಯಾಕಂದ್ರೆ ಆ ಒಂದು ಇವರ ಒಂದು ವಿಷನ್ ಇದೆ ಆರೋಗ್ಯ ಐಶ್ವರ್ಯ ಸಂತೋಷ ಅಂದ್ರೆ ಇವರ ಒಂದು ವಿಷನೇ ಹೆಲ್ದಿ ವೇ ಟು ವೆಲ್ದ್ ಲೈಫ್ ಆರೋಗ್ಯದಿಂದ ಐಶ್ವರ್ಯದ ರೇಖೆ ಅಂತ ಒಂದು ಹೇಳಿದ್ದಾರೆ ಇವರ ಮೈನ್ DXN ಸಂಸ್ಥಾಪಕ ವ್ಯಕ್ತಿತ್ವ ಅಂದ್ರೆ ಇವರು ಡಾಕ್ಟರ್ ಲಿಮ್ಸೋಜಿನ್ ಅಂತ ಇಂಡಿಯಾದಲ್ಲಿ ಎಲ್ಲ ರಿಸರ್ಚ್ ಮಾಡಿದ್ದಾರೆ ಇವರೊಂದು DXN ಅಳವೆ ಮತ್ತು ಮಾನವನ ಆರೋಗ್ಯಕ್ಕೆ ಸಂಬಂಧಪಟ್ಟ ಮೊದಲಿಂದ ಅವ್ರಿಗೆ ಜಾಸ್ತಿ ಆಸಕ್ತಿ ಇತ್ತು ಅಂದ್ರೆ ಅವರು ಏನಾದ್ರೂ ನಾನೊಂದು ಡಿಫ್ರೆಂಟ್ ಕಂಡು ಹುಡುಕ್ಬೇಕಂದ್ರೆ ಈಗ ಪ್ರಪಂಚದಲ್ಲೆಲ್ಲ ಪ್ರಾಬ್ಲಮ್ ಬಂದ ಮೇಲೆ ಎಲ್ಲರೂ ಸೊಲ್ಯೂಷನ್ ಹುಡುಕಿದ್ದಾರೆ ಅದಕ್ಕೆ ಏನ್ ಮಾಡ್ಬೇಕು ಇವರದ್ದೊಂದಿತ್ತು ಪ್ರಾಬ್ಲಮ್ ಬರದಾಗಿ ನಾನು ಏನಾದ್ರೂ ಕಂಡುಹಿಡಿಬೇಕು ಹುಡುಕ್ಬೇಕಂತ ಅದ್ರ ಬದಲಿಗೆ ಅವರಿಗೆ ಜಾಸ್ತಿ ಆಸಕ್ತಿ ಇತ್ತು ಅದು ಬೇರೆ ಬೇರೆ ದೇಶಕ್ಕೆ ಹೋಗುವಾಗ ಅವರಿಗೆ ಈ ಮಶ್ರೂಮ್ ಬಗ್ಗೆ ತಿಳಿತು ಅದ್ರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿದ್ದಾರೆ ಅವರಂದ್ರೆ ಕಲ್ತದ್ದು ಖರಗ್ಪುರ IIT ಪದವೀಧರ ಆಗಿದ್ದಾರೆ ಇವರು ಹೊಲಿಸ್ಟಿಕ್ PhD ಮಾಡಿದ್ದಾರೆ ಹೊಲಿಸ್ಟಿಕ್ ಮೆಡಿಸಿನ್ ಅಲ್ಲಿ ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಇಂದ ಇವರೊಂದು ಪ್ರಪಂಚದಲ್ಲಿ ಮೊತ್ತ ಮೊದಲಿಗೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅಂತ ಒಂದು
ಪರಿಕಲ್ಪನೆಯನ್ನು ತಂದ ವ್ಯಕ್ತಿ ಅಂತ ಹೇಳಿದ್ರೆ ಅದು ಲಿಮ್ಸೋಜಿನ್, ಅದು ನಮ್ಮ ಡಿಎಕ್ಸನ್ ಕಂಪನಿ. ನಮ್ಗೆ ತುಂಬಾ ಹೆಮ್ಮೆ ಆಗ್ತಿದೆ, ಎಷ್ಟೋ ಸಾವಿರ ಕಂಪನಿ ಇರ್ಬೋದು, ಲಕ್ಷ ಕಂಪನಿ ಇರ್ಬೋದು, ಮೊಟ್ಟ ಮೊದಲಿಗೆ ಒನ್ ವರ್ಲ್ಡ್ ಅಂದ್ರೆ ಏಕ ವಿಶ್ವ ಏಕ ಮಾರುಕಟ್ಟೆ ಅಂತ ಅಂದ ಏಕೈಕ ಕಂಪನಿ ಅಂದ್ರೆ ಡಿಎಕ್ಸನ್ ಅಂತ ಹೇಳ್ಬೋದು. ಈ ಡಿಎಕ್ಸನ್ ಕಂಪನಿ ವ್ಯಕ್ತಿತ್ವ ಅಂತ ಹೇಳ್ಬೋದು, ಯಾಕಂದ್ರೆ 1983 ರಿಂದ 1993 10 ವರ್ಷ ರಿಸರ್ಚ್ ಆದ ಒಂದು ಕಂಪನಿ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ನಿಮ್ಗೆ ಮಾರ್ಕೆಟ್ ಅಲ್ಲಿ ಪ್ರೊಡಕ್ಟ್ ಇರ್ಬೋದು ಸ್ನೇಹಿತರೆ, ಯಾವುದು ಪ್ರೊಡಕ್ಟ್ ಈಗ ರಿಸರ್ಚ್ ಅಂತ ಏನೋದಿಲ್ಲ, ಎಲ್ಲರೂ ಒಂದು ನೆಟ್ವರ್ಕ್ಗಾಗಿ ಪ್ರೊಡಕ್ಟ್ ತರ್ತಾರೆ. ಆದ್ರೆ ಡಿಎಕ್ಸನ್ ಡಿಫ್ರೆಂಟ್ ಆಗಿದೆ, ಒಂದು ಪ್ರೊಡಕ್ಟ್ಗಾಗಿ ನೆಟ್ವರ್ಕ್ ಮಾಡಿದೆ. ಯಾಕಂದ್ರೆ ಇಷ್ಟು ಒಳ್ಳೆ ಪ್ರೊಡಕ್ಟ್ ಅನ್ನು ರಿಸರ್ಚ್ ಮಾಡಿದ್ಮೇಲೆ ಅದು ಮಿಸ್ಯೂಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಡಾಕ್ಟರ್ ಲಿಮ್ ಅವರು ನೀವು ನೆಟ್ವರ್ಕ್ ತಂದಿದ್ದಾರೆ. ಯಾಕಂದ್ರೆ ಎಷ್ಟೋ ಕಂಪನಿ ಅವರು ಕೇಳಿದ್ರೆ ಎಷ್ಟೋ 1,000 ಕೋಟಿ ಅವರಿಗೆ ಡಿಮಾಂಡ್ ಮಾಡಿದ್ರು, ಇದರ ಫಾರ್ಮುಲಾ ಕೊಡಿ, ನಾವು ಇದನ್ನು ಮಾರ್ಕೆಟ್ ಮಾಡ್ತೇವೆ. ಆದ್ರೆ ಲಿಮ್ಸೋಜಿನ್ ಹಾಗೆ ಮಾಡಲಿಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಆರೋಗ್ಯ ಐಶ್ವರ್ಯ ಇರಬೇಕಂತ ಒಂದೇ ಒಂದು ಉದ್ದೇಶದಿಂದ ಇದನ್ನು ನಾವು ಈ ಮಾರ್ಕೆಟ್ ಸಿಸ್ಟಮ್ ತಂದಿದ್ದಾರೆ. ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಗ್ಯಾನೋಡರ್ಮ ಆಧಾರಿತ ನಿತ್ಯೋಪಯೋಗಿ ವಸ್ತುಗಳು, ಅಂದ್ರೆ ಸಸ್ಯಜನ್ಯ ವಸ್ತುಗಳು ಇರಬಹುದು, ಬೇರೆ ಬೇರೆ ನಮ್ಗೆ ಡೈಲಿ ಯೂಸ್ ಮಾಡುವ ಎಲ್ಲಾ ವಸ್ತುಗಳು ಇದರಲ್ಲಿದೆ. ಸಾಧಾರಣ ಅದರಲ್ಲಿ 50 ಅಂತ ಇದೆ. ಈಗ ಸಾಧಾರಣ 200 ದೇಶದಲ್ಲಿ ಇದು ಕೆಲಸ ಮಾಡ್ತಾ ಇದೆ. ಅಂದ್ರೆ ತುಂಬಾ ದೊಡ್ಡ ಒಂದು ಮಾರಾಟ ಜಾಲವನ್ನೇ ಇದು ಹೊಂದಿದೆ ಅಂತ ಹೇಳ್ಬೋದು. ಉತ್ಕರ್ಷದ ಉತ್ಪಾದನಾ ತಾಂತ್ರಿಕತೆ ಅನ್ನ ಆಗ್ಲೇ ಹೇಳಿದೆ, ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಪ್ರತಿಯೊಂದು ಉತ್ಪನ್ನ ನಮ್ಗೆ ಆರೋಗ್ಯ ರಕ್ಷಣೆ ಇರ್ಬೋದು, ಆರೋಗ್ಯ ಸಸ್ಯ ಆಹಾರ ಪರಿಹಾರಕ ಪಾನೀಯ ಇರ್ಬೋದು, ವೈಯಕ್ತಿಕ ಆರೋಗ್ಯ ಇರ್ಬೋದು, ದಿನನಿತ್ಯ ಬಳಕೆ ಮಾಡುವ ಪ್ರತಿಯೊಂದು ಉತ್ಪನ್ನ ಸಹ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಮಾಡಿದ್ದಾರೆ. ಲಾಸ್ಟ್ ಹೇಳುದಾದ್ರೆ ಶ್ರೀಮಂತ ಆಸ್ತಿಗಳ ಮತ್ತು ಹೋಲ್ಡಿಂಗ್ ಎಲ್ಲ ಮೂಲಕ ದೃಢವಾದ ಆರ್ಥಿಕ ಹಿನ್ನೆಲೆ, ಅಂದ್ರೆ ಇದರ ಬೇಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ನಿಮ್ಗೆ ಅದರ ಡಿಎಕ್ಷನ್ ಹಿಸ್ಟ್ರಿಯನ್ನು ನೋಡಿದ ನಮ್ಗೆ ಅದು ಶಾಕ್ ಆಗ್ತದೆ, ಇಷ್ಟು ದೊಡ್ಡ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ ಇದೆ ಅಂತ. ಇದರ ಬಗ್ಗೆ ಬೇಕಾದಷ್ಟು ಪ್ರಮಾಣ ಪತ್ರ, ನಿಮ್ಗೆ ಯಾವುದೇ ಕಂಪನಿ ಎಷ್ಟು ಪ್ರಮಾಣ ಪತ್ರ ಸಿಕ್ಕಿದ ಕಂಪನಿ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ TGA ಒಂದು ಸರ್ಟಿಫಿಕೇಟ್, ಥೆರಪಿಕ್ ಗುಡ್ಸ್ ಅಡ್ಮಿಷನ್ ಅಂತ, ಇದನ್ನು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಕೊಡುವ. ಯಾಕಂದ್ರೆ ಪ್ರಪಂಚದಲ್ಲಿ ಅಷ್ಟು ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆಸ್ಟ್ರೇಲಿಯಾ, ಅಂತ ಒಂದು ಸರ್ಟಿಫಿಕೇಟ್ ಡಿಎಕ್ಸ್ಎನ್ ಸಿಕ್ಕಿದೆ. ಬೇಕಾದಷ್ಟು GMP ಇರ್ಬೋದು, ಹಲಾಲ್, ಈಗ ದುಬೈ ಬ್ಯಾರಿನ್ ಮಸ್ಕತ್ ಅಲ್ಲಿ ನಿಮ್ಗೆ ಹಲಾಲ್ ಸರ್ಟಿಫಿಕೇಟ್ ಬೇಕೇ? ನಾನೊಬ್ರು ಜಸ್ಟ್ ಒಂದು ಹಲಾಲ್ ಒಂದು ಸರ್ಟಿಫಿಕೇಟ್ ನೋಡಿದಕ್ಕೆ ಒಬ್ರು ಡಿಎಕ್ಸ್ಎನ್ 10 ರಿಂದ 12,000 ಐಟಮ್ ತಗೊಂಡಿದ್ದಾರೆ. ಅಂದ್ರೆ ಅಷ್ಟು ಕ್ವಾಲಿಟಿ ಇರೋ ಉತ್ಪನ್ನಕ್ಕೆ ಮಾತ್ರ ಹಲಾಲ್ ಕೊಡ್ತಾರೆ, ಬೇರೆ ಕೊಡುದಿಲ್ಲ. ನಿಮ್ಗೆ ISO ದಾಗ್ಲೇ 2001, 9,000, ISO 14,000, ಇವನ್ ISO 17,025, ಒಂದು ಪೇಸ್ಟಿಗೆ ನಮ್ಗೆ ಸಿಕ್ಕಿದ್ರೆ ನಮ್ಗೆ ಹೆಮ್ಮೆ ಆಗ್ಬೇಕು. ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ಒಂದು ಕಂಪನಿಗೆ ಒಂದು ಪೇಸ್ಟಿಗೆ ISO 17,025 ಸರ್ಟಿಫಿಕೇಟ್ ಇದನ್ನ ತೋರಿಸಿ. ಅಂದ್ರೆ ನಾವು ಕ್ವಾಲಿಟಿ ಹೇಳಿ ಈ ಬಿಸ್ನೆಸ್ ಅನ್ನು ಎಷ್ಟು ಬೇಕಾದ್ರೆ ಬೂಮ್ ಮಾಡ್ಬೋದು. ಯಾಕಂದ್ರೆ ನಮ್ಮ ದೇಹಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ನಾನು ಆಗ್ಲೇ ಹೇಳ್ಬೇಕಿತ್ತು, 300 ಕೋಟಿಗಿಂತಲೂ ಜಾಸ್ತಿ ನಮ್ಮ ದೇಹದ ಬೆಲೆ ಇದೆ. ಅದಕ್ಕೆ ನಮ್ಗೆ 1 ಕೆಜಿ ಬೇಕಾದ್ರೆ ಬಂಗಾರ ತರ್ಬೋದು, ಒಂದು ದಿವಸ ಹೆಲ್ತ್ ತರ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ಹೈ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ. ಇದ್ರೆ ಬೇಕಾದಷ್ಟು ರಿವಾರ್ಡ್ ಸಿಕ್ಕಿದೆ ಈ ಲಿಮ್ಸೋಜಿನಿಗೆ. ಇದು ನಮ್ದು ಮೈನ್ ಇಂಡಿಯಾದ್ದು ಆಫೀಸ್, ಒಂದು ಚೆನ್ನೈಯಲ್ಲಿ ಇದೆ, ಒಂದು ನವದೆಹಲಿಯಲ್ಲಿ ಇದೆ. ಅಂದ್ರೆ ಓನ್ ಆಫೀಸ್ ಅನ್ನು ಸಹ ಡಿಎಕ್ಸ್ಎನ್ ಹೊಂದಿದೆ. ಅಂದ್ರೆ ಇದು ಯಾವ ರೀತಿ ಅಂದ್ರೆ ಇತರರಿಗೆ ಭಿನ್ನವಾದ ಬಹುಸ್ತರೀಯ MLM ಅಂದ್ರೆ ಮಲ್ಟಿ ಲೆವೆಲ್ ಕಂಪನಿ ಅಂತ ಹೇಳ್ಬೋದು. ಅಂದ್ರೆ ಲಿಮ್ ಅವರ ಒಂದು ಅನನ್ಯ ಪರಿಕಲ್ಪನೆಯ ಮೂಲಕ ಆರೋಗ್ಯ ಐಶ್ವರ್ಯ ವೃದ್ಧಿಸುವ ಕಂಪನಿ. ಯಾವುದೋ ಕಂಪನಿ ನಿಮ್ಗೆ ಐಶ್ವರ್ಯ ಕೊಡ್ಬೋದು ಸ್ವಲ್ಪ ದಿನದ ಮಟ್ಟಿಗೆ, ಅಂದ್ರೆ ಆರೋಗ್ಯವನ್ನು ಎಲ್ಲಿ ಕಂಡುಕೊಳ್ಳಿಕ್ಕೆ ಆಗುದಿಲ್ಲ. ಇದೊಂದು ಆರೋಗ್ಯದೊಟ್ಟಿಗೆ ಅಂದ್ರೆ ಸಿರಿವಂತ ಬದುಕಿಗೆ ಒಂದು ಸ್ವಾಸ್ಥ್ಯದ ಹಾದಿ ಅಂತ ಹೇಳ್ಬೋದು. ಮೈನ್ ಈ ಡಿಎಕ್ಸ್ಎನ್ ಉತ್ಪನ್ನವನ್ನು ಎಲ್ಲಿ ಪಡೆಯುದಪ್ಪ ಅಂದ್ರೆ ಡಿಎಕ್ಸ್ಎನ್ ನಿಮ್ಗೆ ಶಾಖೆಯಿಂದಲೇ ಪಡಿಬೇಕು. ಎಲ್ಲೆಲ್ಲಿ ಸ್ಟಾಕ್ ಪಾಯಿಂಟ್ ಇದೆ ನೀವಲ್ಲಿ ರಿಜಿಸ್ಟ್ರೇಷನ್ ಆದ ಸದಸ್ಯರಿಂದ ಪಡಿಬಹುದು, ನೀವು ರಿಜಿಸ್ಟ್ರೇಷನ್ ಅವರ ಸದಸ್ಯರಿಂದ ಮಾಡಬಹುದು. ಅಂದ್ರೆ ನೀವು ಡಿಎಕ್ಸ್ಎನ್ ವಿತರಕನಾಗಿ ನೋಂದಾಯಿಸಬಹುದು. ನೀವೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ನಿಮ್ದು ಆಧಾರ್ ಮತ್ತೆ ಫೋಟೋಸ್ ಕೊಟ್ಟು, ಬ್ಯಾಂಕ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್ ಕೊಟ್ಟರೆ ನೀವೊಂದು ಕನ್ಸ್ಯೂಮರ್ ಕಾರ್ಡ್ ಅನ್ನು ಮಾಡಿ ನೀವು ಪ್ರೊಡಕ್ಟ್ ಅನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ 1/1 ಬಿಸ್ನೆಸ್ ಮಾಡಬಹುದು, ಅಂದ್ರೆ ಉತ್ಪನ್ನ ಒಂದು ರಿಯಾಯಿತಿ ದರದಲ್ಲಿ ಕೊಡ್ಲಿಕ್ಕೆ ಒಂದು ಅವಕಾಶ. ಸೆಕೆಂಡ್ ಆಗಿ ಬೋನಸ್, ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೊಡಕ್ಟ್ ಸಿಕ್ತಿರಿ, ಒಂದು ಫಸ್ಟ್ ಆಫ್ ಆಲ್ ಕೆಮಿಕಲ್ ಪ್ರೊಡಕ್ಟ್, ನಿಮ್ಗೆ ಬೋನಸ್ ಸಿಗ್ತದೆ ಇಲ್ಲ. ಇದರಲ್ಲಿ ಒಳ್ಳೆ ನಿಮ್ಗೆ ನ್ಯಾಚುರಲ್ ಪ್ರೊಡಕ್ಟ್ ಇದೆ, ಬೋನಸ್ ಇದೆ. ಅಂದ್ರೆ ನೆಕ್ಸ್ಟ್ ನಿಮ್ಗೆ ಡಿಎಕ್ಸ್ಎನ್ ಬಿಸ್ನೆಸ್ ಯಾವ ರೀತಿ ಮಾಡ್ಬೋದು ಅಂತ ಅಂದ್ರೆ, ನೀವು ನಾನು ಆಗ್ಲೇ ಹೇಳಿದ ಹಾಗೆ ಒಬ್ಬ ವಿತರಕರಾಗಿ ನೀವು ನೋಂದಾವಣೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಅಂದ್ರೆ ನಮ್ಮ ಅನುಭವವನ್ನು ನಾವು ಹಂಚ್ಕೊಳ್ಬೇಕು. ಇದರಲ್ಲಿ ಇಷ್ಟೇ ಹೇಳುದು, ಯೂಸ್ ಶೇರ್ ಬಿಲ್ಡ್. ಅಂದ್ರೆ ನಾವು ಎಕ್ಸಾಂಪಲ್, ನಾನು ಈ ಡಿಎಕ್ಸ್ಎನ್ ಕಾಫಿಯನ್ನು ಕುಡಿದೆ, ಈ ಕಾಫಿ ಒಳ್ಳೇದಾಯ್ತಪ್ಪ, ಇದ್ರ ಬಗ್ಗೆ ನಾನು ಬೇರೆಯವ್ರು ಹಂಚ್ಕೊಳ್ಳುವೆ. ಈ ಕಾಫಿ ಕುಡಿದ್ಮೇಲೆ ನನಗೆ ಸ್ವಲ್ಪ ತಲೆನೋವು ಇತ್ತು, ನನಗೆ ಶೀತ ಕಫ ಇತ್ತು, ಗುಣ ಆಯ್ತು, ನನಗೆ ಒಳ್ಳೇದಾಯ್ತು, ತುಂಬಾ ನನಗೆ ರಿಲೀಫ್ ಆಯ್ತು, ಏನೋ ಒಂದು ಎನರ್ಜಿ ಬಂತು. ನಮ್ಮ ಅನುಭವನು, ಈಗ ನಾನು ಎಷ್ಟೋ ಜನರಿಗೆ ನನ್ನ ಅನುಭವನೇ ನಾನು ಹಂಚಿಕೊಂಡು ಬಿಸ್ನೆಸ್ ಮಾಡಿದೆ. ಸೆಕೆಂಡ್ ಆಗಿ ನಿಮ್ಮ ಉತ್ಪನ್ನದ ಉತ್ಪನ್ನವಾಗಿ, ಅಂದ್ರೆ ನಾವೇ ಇದರಲ್ಲಿ ಉತ್ಪನ್ನ ಆಗ್ಬೇಕು. ಅಂದ್ರೆ ಈಗ ಎಕ್ಸಾಂಪಲ್, ಒಂದು ನಾವೊಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದ್ರೆ ನಾವು ಉಪ್ಪಿನಕಾಯಿ ಹಾಗೆ ಹೀಗೆ ನಾವು ಎಡುಕೇಶನ್ ಮಾಡಿದ್ರೆ, ಆದ್ರೆ ನಮ್ಮ ಉತ್ಪನ್ನವಾಗಿ ನಾವೇ ಒಂದು, ಅಂದ್ರೆ ಇದರಲ್ಲಿ ಯಾವುದೇ ಎರಡೆಸ್ಮೆಂಟ್ ಇರುವುದಿಲ್ಲ, ನಾವೇ ಇದರಲ್ಲಿ ಎರಡೆಸ್ಮೆಂಟ್ ಆಗಿ ನಾವು ಮಾಡಬೇಕು. ಫೈನಲ್ ಆಗಿ ನಾವೊಂದು ಬಲವಾದ ಜಾಲ ಒಂದು ರೂಪಿಸ್ಕೊಂಡು ನಮ್ಗೆ ಒಂದು ಒಳ್ಳೆ ಟೀಮ್ ಅನ್ನು ಕಟ್ಬಹುದು. ನಾವು ಬೇರೆಯವ್ರಿಗೆ ಹೇಳಿ ನಮ್ಮ ಇದರಲ್ಲಿ ಫೈನಲ್ ಫ್ರೀಡಮ್, ಅಂದ್ರೆ ನಮ್ಗೆ ಆರ್ಥಿಕ ವಿಕಾಸವನ್ನು ಯಾವ ರೀತಿ ನಾವು ಭದ್ರತೆ ಪ್ರತಿಯೊಂದನ್ನು ಯಾವ ರೀತಿ ರೂಪಿಸಿಕೊಳ್ಬಹುದು ಒಂದು ಜಾಲದ ಮುಖಾಂತರ ಮಾಡಿಕೊಳ್ಬಹುದು. ನೆಕ್ಸ್ಟ್ ಹೇಳುದಾದ್ರೆ ಇದನ್ನು ನೀವು ಹೇಗೆ ಇದನ್ನು ಪರಿವರ್ತಿಸುವುದು, ನಾವ್ ಹೇಳ್ತೇವೆ ಪ್ರತಿದಿನ ಪ್ರತಿಯೊಬ್ರು ಟೀ, ಕಾಫಿ, ಪೇಸ್ಟ್, ಸೋಪು, ಶಾಂಪು, ಆಯಿಲ್, ಪೌಡರ್, ಅಂದ್ರೆ ಯಾರೇ ಶ್ರೀಮಂತರಾಗಿ ಬಡವರಾಗ್ಲಿ ಪ್ರತಿಯೊಬ್ರು ಈ ಐಟಮ್ ಬೇಕೇ.
ಸ್ವಲ್ಪ ಜಾಸ್ತಿ ಕಮ್ಮಿ ತಕೊಳ್ಳಬಹುದು ಏನಂದ್ರೂ ಪ್ರತಿಯೊಬ್ಬರ ಮನೆಗೆ ಒಂದು 3 ರಿಂದ 4000 ಐಟಂ ನಾವು ಉಪಯೋಗ ಮಾಡ್ತೀವಿ ಜಸ್ಟ್ ನಾವು ಡಿಎಕ್ಸ್ಎನ್ ಬ್ರ್ಯಾಂಡ್ ಗೆ ಶಿಫ್ಟ್ ಮಾಡಿದ್ರೆ ಆ ಕೆಮಿಕಲ್ ಬ್ರ್ಯಾಂಡ್ ಇಂದ ನಾವು ಒಳ್ಳೆ ಆರೋಗ್ಯಕ್ಕೆ ಹೋದ್ರೆ ಸರ್ ಇದರಲ್ಲಿ ಶಿಫ್ಟ್ ಮಾಡಿದ್ರೆ ಏನೇ ಲಾಭ ಒಳ್ಳೆ ಉಳಿತಾಯ ಇದೆ ರಿಯಾಯಿತಿ ಇದೆ ನಮಗೆ ಒಳ್ಳೆ ಜೀವನ ಶೈಲಿಯನ್ನು ಮಾಡಬಹುದು ಪ್ರತಿಯೊಬ್ಬರ ಪ್ರೀತಿ ಪಾತ್ರೆಗೆ ನಾವು ಒಂದು ಪಾತ್ರರಾಗಬಹುದು ಯಾಕಂದ್ರೆ ನಾವು ಒಂದು ಒಳ್ಳೆ ವಸ್ತುವನ್ನು ಕೊಡ್ತಾ ಇದ್ದೀವಿ ನಾವೊಂದು ದೇಹಕ್ಕೆ ಹಾನಿಕಾರ ಉತ್ಪನ್ನವನ್ನು ಯಾವುದು ಯಾರಿಗೂ ಕೊಡ್ತಾ ಇಲ್ಲ ನಮ್ಗೆ ಎಷ್ಟೋ ಜನ ಖುಷಿ ಆಗ್ತದೆ ಅಶೋಕ್ ಅವರೇ ಬನ್ನಿ ನೀವೊಂದು ನಮ್ಮ ಆರೋಗ್ಯವನ್ನು ಉಳಿಸಿದಿರಿ ನಮ್ಗೆ ಎಷ್ಟೋ ಕಡೆ ಸನ್ಮಾನವೂ ಮಾಡ್ತಿದ್ದಾರೆ ಅಂದ್ರೆ ಡಿಎಕ್ಸ್ಎನ್ ನಿಮ್ಗೆ ಒಂದು ಬ್ಲೆಸ್ಸಿಂಗ್ ಬ್ಲೆಸ್ಡ್ ಮನಿ ಅಂತ ಹೇಳ್ಬೋದು ಅಂತ ಒಂದು ಒಳ್ಳೆ ಕಂಪನಿ ಅಂತ ಹೇಳ್ಬೋದು ಇದು ವ್ಯವಹಾರವನ್ನು ಯಾವ ರೀತಿ ಮಾಡಬಹುದು ಅಂದ್ರೆ ಅಂದ್ರೆ ನಾವು ಚಿಲ್ಲರೆ ಲಾಭವನ್ನು ಇದರಲ್ಲಿ ರಿಟೇಲ್ ಪ್ರಾಫಿಟ್ ಇದೆ ಇದರಲ್ಲಿ ಬೋನಸ್ ಇದೆ 1/1 ಅಂದ್ರೆ ನೀವು ಜಾಯಿನ್ ಆಗಿ ನೀವು 3 ಜನರಿಗೆ ರೆಕಮೆಂಡೇಷನ್ ಮಾಡಿ ಅವರ ಕಡೆಗಡೆ 3 ಅವರ ಕಡೆ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ನಿಮ್ಗೆ ಎಷ್ಟೇ ಡೆಪ್ತ್ 1/9 ಹೋದ್ರೂ ಇದರಲ್ಲಿ ಒಳ್ಳೆ ಇನ್ಕಮ್ ಇದೆ ಅಂದ್ರೆ ಇದರ ಡಿಎಕ್ಸ್ ಅಲ್ಲಿ ನಿಮ್ಗೆ ಅದು ಬಿಟ್ಟು 10 ತರ ಬೆನಿಫಿಟ್ ಇದೆ 9 ಇದೆ ಒಂದು ಹೆಲ್ತ್ ಫಸ್ಟ್ ಆಫ್ ಆಲ್ ಫಸ್ಟ್ ಸೆಕೆಂಡ್ ಆಗಿ ನಿಮ್ಗೆ ರಿಟೇಲ್ ಪ್ರಾಫಿಟ್ ಇದೆ ಅಂದ್ರೆ ಪ್ರತಿಯೊಂದು ವಸ್ತುಗೆ 20-25% ರಿಟೇಲ್ ಇದೆ ಎಕ್ಸಾಂಪಲ್ ಈಗ ನಾವು ಟಿವಿ ತಗೊಂಡ್ರೆ 320 385 ಅಂದ್ರೆ ಒಂದು 50 ರೂಪಾಯಿ ರಿಟೇಲ್ ಪ್ರಾಫಿಟ್ ಪ್ರತಿಯೊಂದರಲ್ಲೂ ಸೆಕೆಂಡ್ ಆಗಿ ವೈಯಕ್ತಿಕ ಬೋನಸ್ ಇದೆ ನಿಮ್ಗೆ 6% ಇಂದ 37% ವರೆಗೆ ನಿಮ್ಗೆ ಗ್ರೂಪ್ ಬೋನಸ್ ಇದೆ ನೆಕ್ಸ್ಟ್ ಪರ್ಸನಲ್ ಬೋನಸ್ ಇದೆ ನೆಕ್ಸ್ಟ್ ನಿಮ್ಗೆ ಗ್ರೂಪ್ ಓವರ್ ರೈಡಿಂಗ್ ಬೋನಸ್ ಇದೆ 2% 31% ಲೀಡರ್ಶಿಪ್ ಬೋನಸ್ ಇದೆ 1% 5% ತನಕ ನೆಕ್ಸ್ಟ್ ನಿಮ್ಗೆ ಸೆಮಿನಾರ್ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅಂತ 2% ಇದರಲ್ಲಿ ನಮ್ಗೆ ಫಾರಿನ್ ಟೂರ್ ಎಲ್ಲ ಹೋಗ್ಬೋದು ಪ್ರಾಫಿಟ್ ಶೇರಿಂಗ್ ಇದೆ 2% ಮೊಬೈಲ್ ಫೋನ್ ಇನ್ಸೆಂಟಿವ್ ಅಂತ ನಮ್ಗೆ 12,500 ಅಂದ್ರೆ ನಾವು ಜಾಯಿನ್ ಆಗಿ ನಮ್ಮ ಕೆಳಗಡೆ 60,000 ಪಾಯಿಂಟ್ ಆಗಿ 3 ಜನ ಮಾಡಿದ್ರೆ ನಮ್ಗೆ 12,500 ಫೈನಲ್ ಆಗಿ ನಿಮ್ಗೆ 1,00,000 ಫಾರಿನ್ ಟೂರಿಗೆ ನಮ್ಗೆ ಈ ಒಂದು ಇನ್ಕಮ್ ಅನ್ನು ಪಡೆಯಬಹುದು ನಾನು ಆಗ್ಲೇ ಹೇಳಿದಾಗ ಇದು ಚಿಲ್ಲರೆ ಲಾಭ ಅದನ್ನು ನಾವು ಬೇರೆಯವರಿಗೆ ಕೊಟ್ಟು ಅದರಿಂದ ಲಾಭವನ್ನು ಪಡಿಬಹುದು ಅಂದ್ರೆ ನಾವು ಎಕ್ಸಾಂಪಲ್ ನಾವೊಂದೀಗ ನಾವೀಗ ಒಂದು ಪ್ರಾಡಕ್ಟ್ ಅನ್ನು ತಗೊಂಡಿದ್ದೇವೆ ನಮ್ಗೆ 20% ರಿಟೇಲ್ ಪ್ರಾಫಿಟ್ ಇದೆ ಪ್ಲಸ್ ಅದರಲ್ಲಿ ಬೋನಸ್ ಇದೆ 1/1 ನಾನು ಆಗ್ಲೇ ಹೇಳಿದಾಗೆ ಇದರಲ್ಲಿ ಗ್ರೂಪ್ ಬೋನಸ್ ಲೀಡರ್ಶಿಪ್ ಬೋನಸ್ ಪ್ರತಿಯೊಂದು ಬೋನಸ್ ಅನ್ನು ನಾವು ಅಂದ್ರೆ ನಿಮಗೆ ಪಿ ವಿ ಅದರಲ್ಲಿ ಬೋನಸ್ ಬರ್ತದೆ ಎಸ್ ವಿ ಅದರಲ್ಲಿ ಇನ್ಕಮ್ ಬರ್ತದೆ ನಿಮ್ಗೆ ಆದಾಯದ ಕೊಡುಗೆ ನಾನು ಆಗ್ಲೇ ಹೇಳಿದಾಗೆ ಇದರಲ್ಲಿ ₹1,00,000 ಅಂತ ಅಂತ ಇದೆ ಅಂದ್ರೆ ನಿಮ್ಮ ಕೆಳಗಡೆ 3 ಜನರನ್ನು ಜಾಯಿನ್ ಮಾಡಿ ಅವರ ಪಿ ವಿ 1,000 ಅಂದ್ರೆ 1 PV = 3 rupees ಅಂತ ಹೇಳ್ತಾರೆ ಅಂದ್ರೆ 3 ರೂಪಾಯಿಗೆ 1 point ಅಂತ ಕರ್ತಾರೆ ಯಾಕಂದ್ರೆ ಪ್ರಪಂಚದಲ್ಲಿ ಕರೆನ್ಸಿ ವ್ಯತ್ಯಾಸ ಇರೋದ್ರಿಂದ ಇಂಡಿಯಾದಲ್ಲಿ 1,000 point ಮಾಡಿ ನಿಮ್ಗೆ ಬೋನಸ್ ಆಗಿ ಅರ್ಹರ್ ಆಗ್ತಾರೆ ಎಕ್ಸಾಂಪಲ್ ನಿಮ್ಗೆ ಶಾಲೆಯಲ್ಲಿ ನಿಮ್ಗೆ 40 ಮಾರ್ಕ್ ಸಿಕ್ಕಿದ್ರೆ ಹೇಗೆ ಯಾವ ರೀತಿ ಪಾಸ್ ಅಂತ ಅದೇ ರೀತಿ 1,000 PV ಆದ್ರೆ ನಾವು ಪಾಸ್ ಆಗ್ತೀವಿ ಈಗ ನಾವು 3 ಜನ ಮಾಡಿ ನಾವು ₹1,00,000 ಆಗ್ತೇವೆ ಅದೇ ರೀತಿ 5 ಜನ ₹1,00,000 ಮಾಡಿದಾಗ ನಿಮ್ಗೆ 1,00,000 ಆದಾಯನ ಪಡಿಬಹುದು ಇಲ್ಲಿ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನಾವು 1,000 PV ಇಂದ ಜಾಯಿನ್ ಆಗ್ತೇವೆ ಸ್ಟಾರ್ಟಿಂಗ್ ನಮ್ದು 45,000 PV ಆದಾಗ ನಾವು ಸ್ಟಾರ್ ಏಜೆಂಟ್ ಆಗ್ತೇವೆ 3 ಜನ ಮಾಡಿದಾಗ ಅಂದ್ರೆ ನಕ್ಷತ್ರಗಳನ್ನ ₹1,00,000 ಅಂತ ಹೇಳ್ತೇವೆ 6 ಜನ ಮಾಡಿದಾಗ ನಾವು ಸ್ಟಾರ್ ಡೈಮಂಡ್ ಅಂದ್ರೆ ವಜ್ರ ನಕ್ಷತ್ರ ಅಂತವನ್ನು ನಾವು ತಲುಪಬಹುದು ಅಂದ್ರೆ ಇದೊಂದು ರೂಬಿ ತನಕ ನಾವು ಒಂದು ಲರ್ನಿಂಗ್ ಮತ್ತೆ ಅರ್ನಿಂಗ್ ನಾವು ಯಾವಾಗ ಡೈಮಂಡ್ ಆಗ್ತೇವೆ ಕ್ವಾಲಿಫೈಡ್ ಡೈಮಂಡ್ ಆಗ್ತದೆ ನಂತರ ನಾವು ಅರ್ನಿಂಗ್ ಅನ್ನು ಪಡಿಬಹುದು ಫೈನಲ್ ಅಂದ್ರೆ ನಿಮ್ಗೆ ಡಿಎಕ್ಸ್ಎನ್ ಯಾಕೆ ಮಾಡ್ಬೇಕಪ್ಪ ಅಂತ ಈಗ ನಾವು ಜಾಬ್ ಅಲ್ಲಿ ಇರ್ಬೋದು ಬಿಸ್ನೆಸ್ ಬೇರೆ ಬೇರೆ ಇರ್ಬೋದು ಆದ್ರೆ ಒಂದು ಡಿಎಕ್ಸ್ಎನ್ ಒಂದು ವಿಶೇಷತೆ ಅಂದ್ರೆ ಸ್ನೇಹಿತರೆ ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಯಾರು ಡಿಎಕ್ಸ್ಎನ್ ಬೇಡ ಅನ್ನೋದಿಲ್ಲ ನಾವು ಹೆಚ್ಚಿನವ್ರು ಡಿಎಕ್ಸ್ಎನ್ ಸೇರಿದಂದ್ರೆ ಈ ಒಂದು ವಿಷಯವನ್ನು ನೋಡಿ ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ದುಡಿತೇವೆ 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 ಒಂದು ಲೆವೆಲ್ ತನಕ ದುಡಿಬಹುದು ಆ ರೆಡ್ ಮಾರ್ಕ್ ಅನ್ನು ನೋಡಿ ಬೇಕಾದ್ರೆ ಅವನಿಗೆ 50,000 1,00,000 2,00,000 ಒಬ್ರು ಯಾವುದೇ ಒಂದು ವ್ಯಕ್ತಿ ದೊಡ್ಡ ವ್ಯಕ್ತಿ ಇರ್ಬೋದು ಎಕ್ಸಾಂಪಲ್ ಒಬ್ರು ಡಾಕ್ಟರ್ ಇರ್ಬೋದು ಸಾರಿ ಯಾರು ಬೇಸರ ಮಾಡಬೇಡಿ ಆ ಡಾಕ್ಟರ್ ದುಡಿದ್ರೆ ಮಾತ್ರ ಆಪರೇಷನ್ ಮಾಡಿದ್ರೆ ಮಾತ್ರ ಅವ್ರ ಫ್ಯಾಮಿಲಿಗೆ ಹಣ ಹೋಗ್ಬೋದು ನೆಕ್ಸ್ಟ್ ಅವರಿಗೆ ದುಡಿಲಿಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ 0 ಆಗ್ತದೆ ಅದೇ ಈ ಬಿಸ್ನೆಸ್ ಅಲ್ಲಿ ನಾವು ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗಿ ತಿಂಗಳಿಗೆ ಒಂದು 2,00,000 3,00,000 ಆಗ್ಲೂ ನಮ್ಗೆ ದುಡಿಲಿಕ್ಕೆ ಆಗ್ಲಿಲ್ಲ ಆದ್ರೆ ಆ ಲೆವೆಲ್ ಇನ್ಕಮ್ ಎವ್ರಿ ಮಂತ್ ನಮ್ಗೆ ಬರ್ತಾ ಇರ್ತದೆ ಅದೇ ಒಂದು ವಿಶೇಷ ಅಂದ್ರೆ ಸೆಕ್ಯೂರಿಟಿ ನಾನು ಆಗ್ಲೇ ಹೇಳಿದೆ ಇದರಲ್ಲಿಂದ ಆರ್ಥಿಕ ಭದ್ರತೆ ಅನ್ನೋದು ಡಿಎಕ್ಸ್ಎನ್ ಇದೆ ಯಾಕೆ ಎಷ್ಟೋ ಜನ ನೋಡ್ತೇವೆ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿದ್ದಾರೆ ಡೆತ್ ಆಗಿದ್ದಾರೆ ಅವರ ಫ್ಯಾಮಿಲಿಗೆ ಇವತ್ತಿಗೂ ಇನ್ಕಮ್ ಒಳ್ಳೆ ಇನ್ಕಮ್ ಬರ್ತಾ ಇದೆ ಅಂದ್ರೆ ನಾವು ಹೇಳ್ತೇವೆ ನಾವು ಗತಕಾಲವನ್ನು ಬದಲಾಯಿಸಿಕ ಆಗುದಿಲ್ಲ ಆದ್ರೆ ಬಯಸಿದ್ರೆ ನಾವು ಭವಿಷ್ಯವನ್ನು ಬದಲಾಯಿಸಬಹುದು ಯಾಕಂದ್ರೆ ನಮ್ಗೆ ಅದೃಷ್ಟ ಅನ್ನೋದು ಆಯ್ಕೆ ಅಲ್ಲ ಅಂದ್ರೆ ನಾವು ನಾಳೆಯನ್ನು ಬದಲಾಯಿಸಬೇಕಾದ್ರೆ ನಾವು ವರ್ತಮಾನವನ್ನೇ ಬದಲಾಯಿಸಬೇಕಂದ್ರೆ ಅಂದ್ರೆ ನಮ್ಗೆ ಅದಾಯ್ತು ಇದಾಯ್ತು ಅಂತ ಹೇಳಿಕ್ ಆಗುದಿಲ್ಲ ಇನ್ನು ನಾವು ಮನಸ್ಸು ಮಾಡಿದ ಏನು ಬೇಕಾದ್ರೂ ಮಾಡಬಹುದು ಅಂದ್ರೆ ನಮ್ಗೆ ಶಾಲೆಯಲ್ಲಿ ಯಾವಾಗ್ಲೂ ಒಂದು ಸಾರಿ ಹೇಳ್ತಾರೆ ನನಗೆ ಕೈಯಲ್ಲಿ ಒಂದು ನೊಣ ಇಟ್ಕೊಂಡು ಇದು ಜೀವ ಇದೆ ಸತ್ತಿದೆ ಅಂತ ಜೀವ ಇದೆ ಅಂದ್ರೆ ನಾವು ಅದನ್ನು ಅದನ್ನ ಕೊಂದು ಬಿಡ್ಬೋದು ಸತ್ತಿದೆ ಅಂದ್ರೆ ಬಿಟ್ಟು ಬಿಡ್ಬೋದು ಅಂದ್ರೆ ಎಲ್ಲವೂ ನಮ್ಮ ಕೈಯಲ್ಲಿದೆ ನಾವು ಮನಸ್ಸು ಮಾಡಿದ ಏನ್ ಬೇಕಾದ್ರೂ ಮಾಡಿದ್ರೆ ದೇವ್ರು ಪ್ರತಿಯೊಬ್ಬರ ಶಕ್ತಿ ತಾಕತ್ ಕೊಟ್ಟಿದ್ದಾರೆ ಆ ಒಂದು ಶಕ್ತಿಯನ್ನು ನಾವು ಯೂಸ್ ಮಾಡಿ ನಾವು ಮುಂದುವರಿಬಹುದು ಅಂದ್ರೆ ಇದರಲ್ಲಿ ಒಂದು ನಮ್ಮ ಬದುಕಿಂದು ಹೊಸ ವೃತ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಆರೋಗ್ಯ ಆದಾಯ ಸ್ವಾತಂತ್ರ್ಯ ಅಂತ ಒಂದು ವ್ಯಕ್ತಿ ನಾವು ಯಾವಾಗ್ಲೂ ಆಯ್ಕೆಯಿಂದ ಬದುಕುವುದಿಲ್ಲ ಅಂದ್ರೆ ಅವಕಾಶದಿಂದ ನಾವು ಅವಕಾಶದಿಂದ ಅಲ್ಲ ಅಂತೆ ನಾವು ಭವಿಷ್ಯ ನಮ್ಮ ಆಯ್ಕೆಯನ್ನ ಅವಲಂಬಿಸಿದ ನಾವು ಏನು ಆಯ್ಕೆ ನಾವು ಏನು ಯೋಚಿಸ್ತೇವೆ ಅದೇ ನಾವು ಅಂತ ಅಂದ್ರೆ ನಮ್ಮ ಯೋಚನೆಯಲ್ಲೇ ಪ್ರತಿಯೊಂದಿದೆ ನಾವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ
ಪ್ರತಿಯೊಂದನ್ನು ನಾವು ಬದಲಾಯಿಸಬಹುದು. ನಾನು ಇದು ಈ ಅಂದ್ರೆ ನಾವು ಹೇಳ್ತೇವೆ, ಈಗಲೇ ನಮ್ಮ ಭವಿಷ್ಯವನ್ನು ಹಿಡಿತಕ್ಕೆ ತಗೊಂಡು ನಾವು ಸಕ್ರಿಯವಾಗಿ ನಾವು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಒಳ್ಳೆ ಒಂದು ಹಂತವನ್ನು ರೀಚ್ ಆಗ್ಬೋದು. ನಾನು ಇಷ್ಟೆಲ್ಲ ಹೇಳಿದೆ, ಈ ಹಂತವನ್ನು ಯಾವ ರೀತಿಯಪ್ಪ ರೀಚ್ ಮಾಡ್ಬೋದು ಅಂತ. ಇದಕ್ಕಂದ್ರೆ ಸ್ನೇಹಿತರೆ, ನೀವು ಫೈನಲ್ ಆಗಿ ನೀವು ಯಾರಾದ್ರೂ ನಾವು ಲೀಡರ್ಸ್ ಇದ್ರೆ, ನೀವು ಪೆನ್ ಪೇಪರ್ ಇದ್ರೆ, ಈ ಒಂದು 6 ಸ್ಟೆಪ್ ಅನ್ನು ಬರ್ತಕೊಳ್ಳಿ, ಖಂಡಿತ ನೀವು 100% ಇದರಲ್ಲಿ ದೊಡ್ಡ ಲೆವೆಲ್ಗೆ ರೀಚ್ ಆಗ್ಬೋದು. ಯಾಕಂದ್ರೆ ಒಂದು ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಅಂತ ಇದೆ. ಈಗ ರಸ್ತೆಯಲ್ಲಿ ಗಾಡಿ ಹೋಗ್ಬೇಕು ಯಾಕಂದ್ರೆ ಒಂದು ಸಿಸ್ಟಮ್ ಇದೆ, ಈ ಸೈಡ್ ಅಲ್ಲೇ ಹೋಗ್ಬೇಕು, ಈ ಸೈಡ್ ಅಲ್ಲೇ ಬರ್ಬೇಕಂತ. ಆ ಒಂದು ಸಿಸ್ಟಮ್ ಅನ್ನು ನಾವು ಸರಿಯಾಗಿ ನಾವು ಪಾಲನೆ ಮಾಡಿದ್ದೆ ಯಾವುದಾದ್ರೆ ಖಂಡಿತ ಅದರಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನು ಮಾಡುದು. ಫಸ್ಟ್ ಏನಂದ್ರೆ ನಮ್ಗೊಂದು ಸ್ಟ್ರಾಂಗ್ ಡ್ರೀಮ್ ಬೇಕಂದ್ರೆ ಒಂದು ಬಲವಾದ ಕನಸು ಬೇಕು. ಅಂದ್ರೆ ಇದನ್ನ ಒಂದು ಕನಸಿನ ವ್ಯಾಪಾರ ಅಂತ ಹೇಳ್ಬೋದು. ಆ ವ್ಯಾಪಾರದಲ್ಲೇ ನಾವು ಮುಂದುವರಿಬೇಕು. ಅದಕ್ಕೆ ಕನಸಿಗೆ ಏನ್ ಬೇಕು? ಒಂದು ಗುರಿ ಬೇಕು. ಆ ಗುರಿ ಇದ್ರೆ ಮಾತ್ರ, ಇದರಲ್ಲಿ ಗುರಿ ಏನು, 1000 PV, 3000 PV ಅಂತ ಹೇಳ್ಬೋದು. ಆ ಒಂದು 3000 PV ಅನ್ನು ನಾವು ಯಾವ ರೀತಿ ನಾವು ಮಾಡ್ಬೋದು ಅಂತ ಅಂದ್ರೆ, ನಮ್ಗೆ ಯಾವ್ದಾದ್ರು ಟ್ರೈನಿಂಗ್ ಅಲ್ಲಿ ಕಲಿಸ್ಕೊಡ್ತಾರೆ, ನೀವು ಒಂದು 25 ಲಿಸ್ಟ್ ಮಾಡಿ, ನೀವು ಹೋಮ್ ಮೀಟಿಂಗ್ ಮಾಡಿ ಯಾವ ರೀತಿ ಅಂತ. ಸೆಕೆಂಡ್, ಇದಕ್ಕೆ ಬಂಡವಾಳ ಏನ್ ಬೇಕು? ಇದಕ್ಕೊಂದು ಲಿಸ್ಟ್ ಬೇಕು. ಅಂದ್ರೆ ನಾವು 100 ಜನರ ಪಟ್ಟಿಯನ್ನು ತಯಾರು ಮಾಡಬೇಕು. ಸೆಕೆಂಡ್ ಕೆಲಸ, ಇದಕ್ಕೆ ಬೇಕು ನಿಮ್ಗೆ ದುಡ್ಡಿನ ಅವಶ್ಯಕತೆ ಅಲ್ಲ. ಸೆಕೆಂಡ್ ಅಂದ್ರೆ ನೀವು ಒಂದು ಪಟ್ಟಿ, ನಾವು ಯಾರನ್ನು ಪಟ್ಟಿ ಮಾಡಬೇಕಾದ್ರೆ ಆಗ್ಲೇ ನಾವು ಎಲ್ಲಾ ಟ್ರೈನಿಂಗ್ ಅಲ್ಲಿ ಇರ್ತೇವೆ, ಫ್ರೆಂಡ್ಸ್ ಅಂತ ಬರೀರಿ, FRIENDS. ಅಂದ್ರೆ ಪ್ರತಿಯೊಬ್ಬರದು ನಾವು ಪಟ್ಟಿ ಮಾಡ್ತಾ ಹೋದ್ರೆ 100 ಅಲ್ಲ ಸ್ನೇಹಿತರೆ, ನಿಮ್ಗೆ 500 ಪಟ್ಟಿ, 1000 ಪಟ್ಟಿ ತಯಾರಿಸಬಹುದು. ಎರಡನೇದಾಗಿ ಎಲ್ಲರನ್ನು ನಾವು ಇನ್ವೈಟ್ ಮಾಡ್ಬೇಕು. ಯಾಕಂದ್ರೆ ಈ ಬಿಸ್ನೆಸ್ ಉಂಟಂತ ಗೊತ್ತಿಲ್ಲಲ್ಲ, ನೀವು ಬೇಕಾದ್ರೆ ಅವರ ಮನೆಗೆ ಕಾಫಿಗೆ ಹೋಗ್ಬೋದು, ನಿಮ್ಮ ಮನೆಗೆ ಕಾಫಿಗೆ ಇನ್ವೈಟ್ ಮಾಡಬಹುದು. ಇನ್ವೈಟ್ ಮಾಡಿದಾಗ ನಿಮ್ಗೆ 3 ವ್ಯಕ್ತಿಗಳು ಸಿಗ್ಬಹುದು, ABC ಅಂತ. ಒಬ್ರು ಸಿ ಅಂದ್ರೆ ಕಸ್ಟಮರ್ ಸಿಗ್ಬಹುದು, ಬಿ ಅಂದ್ರೆ ಬೈಯರ್ ಸಿಗ್ಬಹುದು, ಎ ಅಂದ್ರೆ ಆಕ್ಟಿವ್ ಸಿಗ್ಬಹುದು. ಅಂದ್ರೆ ನಿಮ್ಗೆ ಬೇರೆ ಬೇರೆ ಕೆಟಗರಿ ಜನ ಇರ್ತಾರೆ. ನಾಲ್ಕನೇದಾಗಿ ನಾವು ಏನ್ ಮಾಡ್ತೇವೆ, ಪ್ಲಾನ್ ಕೊಡ್ತೇವೆ. ಪ್ಲಾನ್ ಕೊಟ್ಟಾಗ ನಿಮ್ಗೆ SR NO 2 ಅಂದ್ರೆ ನಿಮ್ಗೆ ಯಾವಾಗ್ಲೂ ನೋ ದೊಡ್ಡ ಬಕೆಟ್. ನಮ್ಮ ಸೆಟ್ಟಿ ಸರ್ ಯಾವಾಗ್ಲೂ ಹೇಳ್ತಾರೆ, ನೋ 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 ಕೇಳ್ತಾ ಇರ್ಬೇಕು, ಬಸ್ ಒಂದು ಎಸ್ ಬರ್ತದೆ. ಅಂದ್ರೆ ನಾವು ನೋ ಕೇಳಲಿಕ್ಕೆ ರೆಡಿ ಇದ್ರೆ ಮಾತ್ರ ಎಸ್ ಅನ್ನು ನಾವು ಮಾಡ್ಬೋದು. ಐದನೇದಾಗಿ ನಾವು 100% ಯೂಸ್ ಮಾಡ್ಬೇಕು ಪ್ರತಿಯೊಂದು ಉತ್ಪನ್ನವನ್ನು. ನಾವು ಕರೆಕ್ಟ್ ಆಗಿ ನಮ್ಮ ಉತ್ಪನ್ನವನ್ನು, ಎಕ್ಸಾಂಪಲ್ ನಾವೊಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆ, ನಮ್ಮ ಉಪ್ಪಿನಕಾಯಿ ನಾವೇ ತಿನ್ನದಿದ್ರೆ ಬೇರೆಯವ್ರಿಗೆ ಕೇಳಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಹೋಟ್ಲಲ್ಲಿ ನಾವೇ ಊಟ ಮಾಡದಿದ್ರೆ ಬೇರೆಯವರು ಹೇಗೆ ನಂಬುತ್ತಾರೆ? ಅದೇ ರೀತಿ ಪ್ರತಿಯೊಂದು ಉತ್ಪನ್ನವನ್ನು ನಾವು ಯೂಸ್ ಮಾಡಿ 100% ಯೂಸ್ ಮಾಡಿದಾಗ ಮಾತ್ರ. ಅಂದ್ರೆ ನಾವು 100% ಯೂಸ್ ಎಲ್ಲ ಅಂತ ಹೇಳುದಿಲ್ಲ. ನೀವು ಏನು ಪೇಸ್ಟ್ ಕುಡಿ ಯೂಸ್ ಮಾಡ್ತೀರಾ, ಆ ಪೇಸ್ಟ್ ಅನ್ನು ದಿನನಿತ್ಯ ಬಳಸಿ, ಟೀ ಏನು ಕುಡಿತೀರಾ, ಆ ದಿನನಿತ್ಯ ಟೀ ಕುಡಿಯಿರಿ, ಸ್ಪಿಲ್ ನ ಯೂಸ್ ಮಾಡ್ತೀರಿ. ಅಂದ್ರೆ ನಿಮ್ಗೆ ಯಾವ್ದು ಸಾಧ್ಯ ಇದೆ ಅದನ್ನು 100% ಯೂಸ್ ಮಾಡಿ, ಅದನ್ನೇ ಜನರಿಗೆ ಹೇಳಿ. ಆರನೇದಾಗಿ ನಿಮ್ಗೆ ದೊಡ್ಡ ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಗೆ ಇದರಲ್ಲಿಂದು ಟ್ರೈನಿಂಗ್ ಅಂಡ್ ಟೂಲ್ಸ್ ಬೇಕು. ಯಾಕಂದ್ರೆ ಈ ಟ್ರೈನಿಂಗ್ ಟೂಲ್ಸ್ ಇದ್ರೆ ಮಾತ್ರ ನಮ್ಗೆ ಇದರಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಪಾಸಿಟಿವ್ ಬುಕ್, ನಾವು ಪ್ರತಿದಿನ ಏನಾದ್ರೂ ನೀವು ಗೆಲ್ಲಬಲ್ಲಿ ಇರ್ಬೋದು, ಸಕಾರಾತ್ಮಕ ಮನೋಭಾವ ಬೇಕಾದಷ್ಟು, SSV ಬದುಕಿಗೆ ರಾಜಮಾರ್ಗ ಇರ್ಬೋದು, ಪ್ರತಿಯೊಂದು ಬುಕ್ ಇದೆ. ದಿನಕ್ಕೊಂದು 1/2 ಗಂಟೆ ರಾತ್ರಿ ಮಲಗುವಾಗ ಮತ್ತು ಪ್ಲಸ್ ಬೆಳಿಗ್ಗೆ ಹೇಳುವಾಗ, ಪ್ಲಸ್ ಈ ಒಂದು ಝೂಮ್ ಮೀಟಿಂಗ್, ನಾವು ಇದರಲ್ಲಿ ಫುಲ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಪ್ರತಿದಿನ ಝೂಮ್ ಮೀಟಿಂಗ್ ಇದೆ 7 ರಿಂದ 8 ಗಂಟೆ. ನಾನಪ್ಪ ಡೈಲಿ ಝೂಮ್ ಮೀಟಿಂಗ್ ಅನ್ನು ಕೇಳ್ತೇನೆ ಅಂತ. ಆ ಝೂಮ್ ಮೀಟಿಂಗ್ ಅನ್ನು ಕೇಳಿದಾಗ ನಾವು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೋದು. ಇನ್ನೂ ಒಂದು ನಾನೊಂದು ಕೋರ್ ಸ್ಟೆಪ್ ಅನ್ನು ಹೇಳ್ತೇನೆ ನಿಮ್ಗೆ, ಇನ್ನೂ ಪವರ್ ಒಂದು ಸಕ್ಸಸ್ಫುಲ್ ದೊಡ್ಡ ಮಟ್ಟದ ಹಂತವನ್ನು ತಲುಪಬೇಕಪ್ಪ, ನಾವು DX ಅಲ್ಲಿ ಮಾಡಲೇಬೇಕು. ನಾನು ಈ ವರ್ಷದಲ್ಲಿ ನಾನು ಅಟ್ಲೀಸ್ಟ್ ಒಂದು TDD, ಕ್ರೌನ್ ಡೈಮಂಡ್, ಏನಾದ್ರೂ ನಾವು ಆಗ್ಬೇಕು, ಎಲ್ಲ ಕ್ರೌನ್ ಮೆಂಬರ್ಸ್, ಏನೇ ನಿಮ್ಮ ಕನಸಿರ್ಲಿ, ಅವನೊಂದು ಯಾವ ರೀತಿ ರೀಚ್ ಮಾಡೋದು ಅಂದ್ರೆ, ನೀವು ಫಸ್ಟ್ ಗೆ ನೀವು ಶೋ ದ ಪ್ಲಾನ್, ಪ್ಲಾನ್ ಕೊಡ್ಲಿಕ್ಕೆ ರೆಡಿ ಇರ್ಬೇಕು. ನಾವು ಎಷ್ಟು ಜನರಿಗೆ ಇದರಲ್ಲಿ ಪ್ಲಾನ್ ಕೊಡ್ತೇವೆ ಅಷ್ಟು ಬೇಗ, ಅಂದ್ರೆ ಜನರಿಗೆ ನಾವು ಇದೇ ವಿಷಯ ಗೊತ್ತಿರುವುದಿಲ್ಲ, ನಾವು ತಿಳಿಸಿದಾಗ ಮಾತ್ರ ಗೊತ್ತಾಗ್ತದೆ. ಅಂದ್ರೆ ನೀವು ಜಾಸ್ತಿ ಜನರಿಗೆ ಪ್ಲಾನ್ ಕೊಡ್ಲಿಕ್ಕೆ ರೆಡಿ ಇರ್ಬೇಕು. ಸೆಕೆಂಡ್ ಆಗಿ ನಾನು ಆಗ್ಲೇ ಹೇಳಿದೆ, ಇದನ್ನ ಲಿಸ್ಟ್ ಮಾಡಿ ಒಂದು 50 ಕಸ್ಟಮರ್ ನಿಮ್ಮಲ್ಲಿ ಇರ್ಬೇಕು. ಒಂದು ಕಸ್ಟಮರ್ ಲಿಸ್ಟ್ ಮಾಡಿ 50 ಕಸ್ಟಮರ್ ಎನಿ ಟೈಮ್ ನಿಮ್ಮ ಹತ್ರ ಇರ್ಬೇಕು. ಥರ್ಡ್ ಹೇಳುದಾದ್ರೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ ನಾನು ಹೇಳಿದಾಗ ಯೂಸ್ ಮಾಡಿ, ನೀವು ಒಂದು ಸಾಧ್ಯ ಇದ್ದಷ್ಟು ನಾವು ಪ್ರಾಡಕ್ಟ್ ಯೂಸ್ ಮಾಡುದು. ನಾವು ಪಾರ್ಟ್ ಟೈಮ್ ನವರಾದ್ರೆ ಡೈಲಿ ಒಂದು ಹೋಮ್ ಮೀಟಿಂಗ್, ನಾವು ಡೈಲಿ ಒಂದು ಹೋಮ್ ಮೀಟಿಂಗ್ ಕೊಡ್ಲೇಬೇಕು. ಫುಲ್ ಟೈಮ್ ಆದ್ರೆ 3 ಕೊಡ್ಬೋದು, 4 ಕೊಡ್ಬೋದು, 8 ಕೊಡ್ಬೋದು, ಅವರವರ ಮೇಲೆ ಡಿಪೆಂಡ್ ಆಗಿದೆ. ಪ್ಲಸ್ ಆ ಹೋಮ್ ಮೀಟಿಂಗ್ ಒಟ್ಟಿಗೆ ಡೈಲಿ ಒಂದು ಆನ್ಲೈನ್ ಮೀಟಿಂಗ್ ಸಹ ಕೇಳಬೇಕು. ಯಾಕಂದ್ರೆ ನಾವು ಮೊಬೈಲ್ ಅನ್ನು ಹೇಗೆ ಡೈಲಿ ಚಾರ್ಜ್ ಇರ್ತೇವೆ, ಚಾರ್ಜ್ ಇಟ್ಟಾಗ ಮಾತ್ರ ನಾವು ಆಗ್ತೇವೆ. ನಮ್ಮ ಇದರಲ್ಲಿ ನಾವು ತುಂಬಾ ಕಲ್ತಿದ್ದೇವೆ, ಯಾವುದೇ ಎಜುಕೇಶನ್ ಕೌಂಟ್ ಆಗುದಿಲ್ಲ ಸ್ನೇಹಿತರೆ. ಇದರಲ್ಲಿ ಅಂದ್ರೆ ನಾವು ಯಾವ ರೀತಿ ವರ್ತಿಸ್ತೇವೆ ಅಂತ, ನಮ್ಮ ಮನೋಭಾವನ ಯಾವ ರೀತಿ ಚೇಂಜ್ ಮಾಡಿದೆ ಅಂತ ತಿಳಿಸ್ತದೆ. ಪ್ಲಸ್ ನಾನು ಆಗ್ಲೇ ಹೇಳಿದಾಗ ಒಳ್ಳೆಯ ಬುಕ್ ಅನ್ನು ರೆಕಮೆಂಡೆಡ್ ಬುಕ್ ಅನ್ನು ಓದ್ಬೇಕು. ಪ್ಲಸ್ ಎಲ್ಲ ಫಂಕ್ಷನ್, ಈಗ ನಾನು ಯಾವ್ದಾದ್ರೂ ಸಕ್ಸಸ್ಫುಲ್ ಆಗಿದ್ದೇನೆ ಅಂದ್ರೆ ನನ್ನ ಯಾವುದೇ ಕ್ವಾಲಿಫಿಕೇಶನ್ ಅಲ್ಲ, ನಾನು ಪ್ರತಿಯೊಂದು ಸಿಸ್ಟಮ್ ಅನ್ನು ಪಾಲಿಸ್ತಾ ಇದ್ದೆ, ಪ್ರತಿಯೊಂದು ಫಂಕ್ಷನ್ ಗೆ ನಾನು ಹೋಗ್ತಾ ಇದ್ದೇನೆ, ಹಾಗಾಗಿ ನಾನು ಅಚೀವ್ಮೆಂಟ್ ಆಗ್ತಿದ್ದೇನೆ. ಫೈನಲ್ ಆಗಿ ನಾವೊಂದು ಒಳ್ಳೆ ಟೀಮ್ ಪ್ಲೇಯರ್ ಆಗ್ಬೇಕು. ಯಾಕಂದ್ರೆ ನಮ್ಮ ಟೀಮ್ಗೆ ನಾವೇ ಲೀಡರ್ ಆಗ್ಬೇಕು. ಅದರಲ್ಲಿ ನಿಮ್ಗೆ ಎಡ್ಯುಕೇಶನ್ ಬರ್ತದೆ, ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು ಪುಸ್ತಕ ಇರ್ಬೋದು, ಆ ಒಂದು ವ್ಯಕ್ತಿಯನ್ನು ಇರ್ಬೋದು. ಈಗ SNCET ಗೆ ರಮ್ಯಾ ಮೇಡಮ್ ಒಳ್ಳೆ ರೀತಿಯಲ್ಲಿ ಎಡ್ಯುಕೇಶನ್ ಮಾಡ್ತಾರೆ ಸರ್. ಈಗ ಕ್ರೌನ್ ಡೈಮಂಡ್ ಆಗಿದ್ದಾರೆ, ಆರ್ಯಭಟ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ, ನ್ಯಾಷನಲ್ ಅವಾರ್ಡ್ ತುಂಬಾ ಸಿಕ್ಕಿದೆ, 18 ಬಾರಿ ವಿದೇಶ ಪ್ರವಾಸ ಮಾಡಿದ್ದಾರೆ, 52,000 ಜನರ ಟೀಮ್ ಇದೆ. ಆ ಒಂದು ವ್ಯಕ್ತಿಯನ್ನು
ಅಷ್ಟು ಒಳ್ಳೆ ಗುಣಗಾನ ಮಾಡಿದ್ರೆ ಮಾತ್ರ ಆ ವ್ಯಕ್ತಿ ಬಗ್ಗೆ ಗೊತ್ತಾಗ್ತದೆ. ಈಗ ಎಕ್ಸಾಂಪಲ್, ಈಗ ನಮ್ಮ ದೇವರು ಇರ್ಬೋದು, ಗಣಪತಿ ದೇವರು ಇರ್ಬೋದು, ಆ ಗಣಪತಿ ಬಗ್ಗೆ ನಮಗೆ ಆ ಗಣಪತಿ ಹೀಗೆ ಹೀಗೆ ಅವರದ್ದು ಸುಂಡಿಲಿದೆ, ಅದರಲ್ಲಿ ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗ್ತದೆ, ಅಂದ್ರೆ ಬೇರೆ ಬೇರೆ ವಿಷಯ ಇರ್ಬೋದು. ಅಂದ್ರೆ ದೇವರ ಬಗ್ಗೆ ನಮಗೆ ಇಷ್ಟು ಒಳ್ಳೆ ಅನುಗ್ರಹ ಮಾಡಿದ್ರೆ ಖಂಡಿತ ಒಳ್ಳೇದಾಗ್ತದೆ. ಅದೇ ರೀತಿ ಆ ಗುಣಗಾನವನ್ನು ನಾವು ಕರೆಕ್ಟ್ ಎಡುಕೇಶನ್ ಕರೆಕ್ಟ್ ಮಾಡಿದಾಗ ಮಾತ್ರ ಅದು ಮುಂದೆ ಹೋಗ್ತದೆ. ಸೆಕೆಂಡ್ ಆಗಿ ನೋ ಕ್ರಾಸ್ ಲೈನ್, ಅಂದ್ರೆ ನೋ ಕ್ರಾಸ್ ಲೈನ್ ಅಂದ್ರೆ ಬೇರೆಯವರ ಟೀಮ್ ಅನ್ನು ಕದಿಯುದು ಅಂತಲ್ಲ, ನಾವು ನೆಗೆಟಿವ್ ಮಾಡಿದ್ರು ನೋ ಕ್ರಾಸ್ ಲೈನ್. ಆದಷ್ಟು ನಾವು ಒಳ್ಳೆಯ ಯಾವುದೇ ಟೀಮ್ ಇರ್ಬೋದು, ಯಾರು ಎಲ್ಲ ಡಿಎಕ್ಸ್ಎನ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ನಾವು ಎಲ್ಲ ನಮ್ಮೊಂದು ಡಿಎಕ್ಸ್ಎನ್ ಕುಟುಂಬದವರು ಅಂತ ತಿಳ್ಕೊಳ್ಬೇಕು. ಡಿಎಕ್ಸ್ಎನ್ ಒಳ್ಳೇದಾಗ್ತದೆ, ಒಳ್ಳೇದನ್ನ ನಾವು ಹೇಳ್ಬೇಕು. ಮೂರನೇದಾಗಿ ಕೌನ್ಸಿಲಿಂಗ್, ಅಂದ್ರೆ ನಾವು ಪ್ರತಿ ತಿಂಗಳು ನಮ್ಮ ಸೀನಿಯರ್ ಜೊತೆ ಯಾರು ಆಕ್ಟಿವ್ ಅಪ್ಲಾನ್ ಇದ್ದಾರೆ ಅವರೊಟ್ಟಿಗೆ ನಾವು ಕೌನ್ಸಿಲಿಂಗ್ ಮಾಡ್ಬೇಕು. ನಾನು ಈಗ ನನ್ನ ಅಪ್ಲಾನ್ ಗೋಪಾಲಕೃಷ್ಣ ಬಳ್ಳಾಲಿದ್ದಾರೆ, ಪ್ರತಿ ಸಲ ನಾನು ಸರ್ ಹೇಳ್ತೇನೆ, ತಿಂಗಳಿಗೆ ಒಂದ್ಸಲ ಆದ್ರೆ ಕಾಲ್ ಮಾಡ್ತೀರಿ ಸರ್, ನಾನು ಹೀಗೆ ಮಾಡ್ತಾ ಇದ್ದೇನೆ, ಅದ್ರ ಮೇಲೆ ಆಕ್ಟಿವ್ ನನಗೆ ಎಸೆನ್ಸ್ ಇಟ್ಟಿದ್ದಾರೆ. ನಾನು ಅವ್ರ ಹತ್ರ ಸಹ ನಾನು ಸ್ಟೇಟ್ಮೆಂಟ್ ತೋರಿಸ್ತೇನೆ, ಸರ್ ಇದ್ರ ಇದು ಇದೆ, ಅಟ್ಲೀಸ್ಟ್ ನನಗೆ ತಿಂಗಳಿಗೆ ಒಂದು 10% ಇಂಪ್ರೂವ್ಮೆಂಟ್ ಆಗ್ಬೇಕು, 20% ಆಗಿ ಯಾವ ರೀತಿ ಮಾಡ್ಬೋದು ಅಂತ ಒಂದು 10 ನಿಮಿಷ 15 ನಿಮಿಷ ಅವ್ರ ಹತ್ರ ಕೌನ್ಸಿಲಿಂಗ್ ಮಾಡಿದ್ರೆ ಅದು ಸಹ ತುಂಬಾ ಹೆಲ್ಪ್ ಆಗ್ತದೆ. ಫೈನಲ್ ಆಗಿ ನಿಮಗೆ ಅಕೌಂಟೇಬಿಲಿಟಿ, ಅಂದ್ರೆ ನೀವು ಕೊಡುಕೊಳ್ಳುವ ವಿಚಾರದಲ್ಲಿ ಸರಿ ಇರಬೇಕು, ಯಾವುದೇ ಇರಬೇಕು. ಎಕ್ಸಾಂಪಲ್, ಈಗ ನಾವು ಸ್ಟಾಕ್ ಪಾಯಿಂಟ್ ಹೋಗ್ಬೋದು, ಒಂದು ಪ್ರಾಡಕ್ಟ್ ತಗೊಳ್ಳೋದಿರ್ಬೋದು, ಹೆಚ್ಚು ಕಮ್ಮಿ ಅದು ನಾವು ಈಗ ಅಮೌಂಟ್ ಇಲ್ಲದಿರ್ಬೋದು, ನಾಳೆ ಕೊಡ್ತೇನೆ, ಅದನ್ನ ಆದಷ್ಟು ನಾವು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿದ್ರೆ ಒಳ್ಳೇದಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಇದರಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಸಿಸ್ಟಮ್ಗೆ ನಾವು ಪ್ಲಗ್ ಆಗಿದ್ರೆ ಮಾತ್ರ ನಾವು ಮಾಡ್ಬೋದು. ಇದರಲ್ಲಿ ನಾನು ಫೈನಲ್ ಹೇಳಿದೆ, ನೀವು ಬಿಸ್ನೆಸ್ ಅಲ್ಲಿ ಯಾವ ರೀತಿ ಇನ್ಕಮ್ ಪಡಿಬಹುದು ಅಂತ ನಾವು ಹೇಳ್ತೇವೆ. ಪ್ರತಿಯೊಬ್ಬರು 3500 ಪಿವಿಗೆ ನೀವು ಪ್ಲಗ್ ಆಗಿ ಸ್ನೇಹಿತರೆ, ಯಾಕಂದ್ರೆ ಲೀಡರ್ಶಿಪ್ ಫೌಂಡೇಶನ್ ಒಳ್ಳೆ ಒಂದು ಸಿಸ್ಟಮ್ ಈಗ ನಮಗೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಎಸ್ಎನ್ಸಿಟಿ ಎಷ್ಟೋ ಸಮಯ ರಾತ್ರಿ ಹಗಲು ಅದನ್ನು ನೆಟ್ಟಲ್ಲಿ ಹುಡುಕಿ, ನಾನು ಕೆಲವು ಸಲ ಸ್ಟಾಕ್ ಪಾಯಿಂಟ್ ಹೋಗ್ತೇನೆ 10 ಗಂಟೆ ಮನೆಯಲ್ಲಿ ನೋಡ್ತೇನೆ, 11 ಗಂಟೆ ತನಕ ಪಾಪ ಅವರು ವರ್ಕ್ ಮಾಡ್ತಾ ಇರ್ತಾರೆ, ನಮ್ಗೆ ಒಳ್ಳೊಳ್ಳೆ ವಿಷಯವನ್ನು ಕಲೆಕ್ಟ್ ಮಾಡ್ತಾರೆ. ಆದ್ರೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು, ಯಾಕಂದ್ರೆ ನಾವು ಸರಿಯಾಗಿ ಅದನ್ನು ಯೂಸ್ ಮಾಡಬೇಕು. ಪ್ರತಿಯೊಬ್ಬರು ಲಿಸ್ಟ್ ಮಾಡಿ ಫೀಲ್ಡ್ ಮಾಡಿ 3500 ರೂಪಾಯಿ ಎವ್ರಿ ಮಂತ್ 1 ತಾರೀಕಿಗೆ ನಾನು ಮಾಡ್ತೇನೆಪ್ಪ, ಈ ಒಂದು 6 ಲೈನ್ ಅನ್ನು ಸೆಟ್ ಮಾಡಿ. ನಿಮ್ಗೆ ಫಸ್ಟ್ ನಿಮ್ಗೆ 6 ಲೈನ್ ಮಾಡಿದಾಗ ಫಸ್ಟ್ ತಿಂಗಳಲ್ಲೇ ನಿಮ್ಗೆ 400 ರೂಪಾಯಿ ಬಂದು ಬಿಡ್ತದೆ. ಸೆಕೆಂಡ್, ನಿಮ್ಗೆ 6 ಇಷ್ಟ ಆಯ್ತು, 36 ಆಯ್ತು, ನಿಮ್ಗೆ 10,000 ಸಾಧಾರಣ 10,000 ಮೇಲೆ ಇನ್ಕಮ್ ಬರ್ಬೋದು. ಅದು 36,616 ಆಗ್ತದೆ. ನೀವು ಮೂರೇ ಸ್ಟೆಪ್ ಅಲ್ಲಿ ಸ್ನೇಹಿತರೆ ನೀವು 50,000 ಆದಾಯವನ್ನು ಪಡಿಬಹುದು, 50,000 ಆದಾಯವನ್ನು ಪಡಿಬಹುದು. ಈಗ ನಾನೀಗ ಅದನ್ನು ಮಾಡಿದ್ದೀನಿ. ಒಂದು ಸ್ಟೆಪ್ ರೀಚ್ ಆದ್ರೆ ನಿಮ್ಗೆ ಟ್ರಿಪಲ್ ಡೈಮಂಡ್ ಆಗಿರ್ತೀರಿ. ನಿಮ್ಗೆ ಕಡಿಮೆ ಅಂದ್ರೆ ನಿಮ್ಗೆ 2 ಲಕ್ಷ ಮೇಲೆ ಆದಾಯನ ಕೊಡುದು. ಕೇವಲ 6 ಜನರಿಂದ 3,500 ಪಿ ಮಾಡುದು, 6 ಲೆಗ್ ಅನ್ನು ಸೆಟ್ ಮಾಡುದು. ಕರೆಕ್ಟ್ ಆಗಿ ನಾವು 6 ಲೆಗ್ ಮಾಡಿದ್ರೆ 100% ನಾವು ಅಚೀವ್ಮೆಂಟ್ ಮಾಡಬಹುದು. ಸೆಕೆಂಡ್ ಆದ್ರೆ ಮೈ ಓ ಮೈ ಶಾಪ್ ಮಾಡ್ಬೋದು. ನಾವು ಈಗ 23,000 ಅಂತ ಹೇಳ್ತಿದ್ದೇವೆ, ಇಲ್ಲ 30,000 ಹಾಕ್ಬೋದು. ಈಗ 30,000 ಹಾಕಿದ್ರೆ ನಿಮ್ಗೆ 3,500 ಪಿ ವಿ ಆಗ್ತದೆ, ಒಂದು IOC ಆಗ್ತದೆ. 30,000ಗೆ 37,000 ಪ್ರಾಫಿಟ್ ಅಂದ್ರೆ 7,000 ನಿಮ್ಗೆ ರಿಟೇಲ್ ಪ್ರಾಫಿಟ್ ಆಗ್ತದೆ. ಅಂದ್ರೆ ನಿಮ್ಗೆ 20,000 ನಿಮ್ಗೆ IOC ಅಲ್ಲಿ ಬಿಲ್ ಆಗ್ತದೆ, 10,000 ಸಾದಾ ಸಿಂಪಲ್ ಬಿಲ್ ಆಗ್ತದೆ. ಅಂದ್ರೆ ಅದರಲ್ಲಿ ಸಹ ನಿಮ್ಗೆ ಆದಾಯವನ್ನು ಪಡಿಬಹುದು. ಅಂದ್ರೆ ಪ್ರತಿಯೊಬ್ಬರು ನಿಮ್ಗೆ IOC ಅಲ್ಲಿ ಒಳ್ಳೆ ಒಂದು ಅವಕಾಶ ಇದೆ ಸ್ನೇಹಿತರೆ. ಯಾವುದೇ ಮೇಂಟೆನೆನ್ಸ್ ಇಲ್ಲ, ಯಾಕಂದ್ರೆ ಒಂದು ಸಲ 20,000 ಹಾಕಿ ನೀವು ಒಂದೇ ಲೈನ್ ವರ್ಕ್ ಆದ್ರೂ ನೀವು 100,000 2 ಲೈನ್ ವರ್ಕ್ ಆದ್ರೆ 20 ಲಕ್ಷ, 3 ಲೈನ್ ವರ್ಕ್ ಆದ್ರೆ ನಿಮ್ಗೆ ಎಷ್ಟು ಸಾಧಾರಣ ಒಂದು 13 ಕೋಟಿ ನನಗೆ ಎಷ್ಟು ಪಡೆಯುವ ಒಂದು ಅವಕಾಶ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಮಾಡಬಹುದು. ಯಾಕಂದ್ರೆ 20,000 ನಥಿಂಗ್ ಸ್ನೇಹಿತರೆ. ನಾನು ಹೇಳ್ತೇನೆ, ಎಲ್ಲೆಲ್ಲಿ ನಾವು ಲೈಫ್ ಅಲ್ಲಿ ನಾವು ಚಿಕ್ಕ ಒಂದು ಬೀಡಾಂಗಡಿ ಮಾಡುದಾದ್ರೂ ಕೇಳಿ 2 ರಿಂದ 3 ಲಕ್ಷ ಬೇಕು ಅಂತ. ಯಾಕಂದ್ರೆ ದಿನನಿತ್ಯ ಅಲ್ಲಿ ಪ್ರೆಸೆಂಟ್ ಇದ್ದಾಗ ಮಾತ್ರ. ಯಾಕಂದ್ರೆ ನಮ್ಮ ರಿಲೇಷನ್ ಒಬ್ಬ ಬೀಡಾಂಗಡಿ ಇದ್ರು, ಅವ್ರು ಎಷ್ಟೋ ವರ್ಷದಿಂದ ಬೀಡಾಂಗಡಿ ಮಾಡ್ತಿದ್ರು, ಸಡನ್ಲಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಅವರಿಗೆ ನೆಕ್ಸ್ಟ್ ಏನು ಮಾಡ್ಲಿಕ್ಕೆ ಆಗಲಿಲ್ಲ, ಅವರ ಮಕ್ಕಳು ಇರಲಿಲ್ಲ, ಅವರ ಜೀವನಕ್ಕೆ ತುಂಬಾ ಕಷ್ಟ ಆಯ್ತು. ಅದೇ ಒಂದು ನಾವು DX ನಿಲ್ಲಿಸುತ್ತೆ ಅಂತ ನಿಮ್ಗೊಂದು ಅದರಲ್ಲಿ ಬೇಕಾ ಅಂಗಡಿಯಲ್ಲಿ ನಾವು ಬೀಡಂಗಡಿ ಅಂತ ಚೀಪ್ ಮಾಡೋದಲ್ಲ, ಒಳ್ಳೆ ರೀತಿಯಲ್ಲಿ ಬರ್ತಾ ಇದ್ರು. ಆದ್ರೆ ನೆಕ್ಸ್ಟ್ ಅವ್ರಿಗೆ ದುಡಿಯದಿದ್ದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ನಾವು ಒಂದು DX ಅವಕಾಶ ನೋಡಿ, ಒಂದು ಸಲ ನೀವು ಡೈಮಂಡ್, ಡಬಲ್ ಡೈಮಂಡ್, ಟ್ರಿಪಲ್ ಡೈಮಂಡ್ ಅಂತ ಗ್ರೀಟ್, ಪ್ರತಿ ಮಂತ್ ನಿಮ್ಗೆ ಆದಾಯನ ಬರ್ಬೋದು. ಯಾಕಂದ್ರೆ DX ನಿಮ್ಗೆ IOC ಇಲ್ಲದೆ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ 15% ಇದೆ, ಅಂದ್ರೆ ನಿಮ್ಗೆ 1.5 ಸಾವಿರ ಸಿಗುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ 1,500, ಅಂದ್ರೆ ಇದರಲ್ಲಿ ಎಷ್ಟು ಅಂದ್ರೆ ನೀವೊಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡುವುದ್ರೆ ನಾನು ಹೇಳ್ತೇನೆ 20 ಪ್ರಿಂಟ್ ಲೈನ್ ಹಾಕಿ ಸ್ನೇಹಿತರೆ. 20 ಪ್ರಿಂಟ್ ಲೈನ್ ನೀವು ಫುಲ್ ಟೈಮರ್ ಮಾಡುವುದೇ ಹೌದಾದ್ರೆ ಈಗ ನಾನು ನೆಕ್ಸ್ಟ್ ನನಗೆ ಸ್ವಲ್ಪ ಸಮಯ ನಾನು ಸಹ ಫುಲ್ ಟೈಮ್ ಅಲ್ಲಿ ಇಳಿಕಿದ್ದೇನೆ. ಯಾಕಂದ್ರೆ 20 ಪ್ರಿಂಟ್ ಲೈನ್ ಆದಾಯದ ಫಸ್ಟ್ ಮಂತ್ ನಿಮ್ಗೆ ಅಂದ್ರೆ ನಿಮಗೆ 15% ಅಂದ್ರೆ 30,000 ಬಂದಾಯ್ತಲ್ಲ, ನಮ್ಮ ಹಣ ಹಾಕಿದ ಹಣ ನಮ್ಗೆ ಬಂದಾಯ್ತು. ಸೆಕೆಂಡ್ 20 ಏನಾದ್ರೂ ಆಯ್ತು ಅಂದ್ರೆ ನಿಮ್ಗೆ 400 ಜನ ಆಗ್ತಾರೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ಗೆ 4 ಲಕ್ಷ ಪಡಿಬಹುದು ಸ್ನೇಹಿತರೆ, 4 ಲಕ್ಷ ಅಂತ ಒಂದು ಆದಾಯ ಕೊಡುವ ಕಂಪನಿ ಇದೆ. ಥರ್ಡ್ ಏನಾದ್ರೂ 4×20 ಆದ್ರೆ ಅದು ಇಮ್ಯಾಜಿನ್, ಯಾಕಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. 40 ಲಕ್ಷ ಈಗಾಗಲೇ ಧರ್ಮಶೀಲ ಅವರು ಪಡೀತಾ ಇದ್ದಾರೆ ಬಿಹಾರದಲ್ಲಿ, ಬೇಕಾದ್ರೆ ನೋಡ್ಬೋದು. ಒಂದು ಸಾಧಾರಣ ಮಹಿಳೆ 40 ಲಕ್ಷ ಪಡೀತಾ ಇದ್ದಾರೆ, ನೀವೆಲ್ಲ ಎಜುಕೇಟೆಡ್. ಯಾಕಂದ್ರೆ ನಮ್ಮ DX ಎಲ್ಲ ಕ್ವಾಲಿಫೈಡ್ ವ್ಯಕ್ತಿಗಳಿದ್ದಾರೆ. ಓನ್ಲಿ ಮೈಂಡ್ ಓಪನ್ ಆಗ್ಲಿ, ನಾವು ಮೈಂಡ್ ಓಪನ್ ಮಾಡಿ ಎಸ್ ನಾನು ಮಾಡ್ಲೇಬೇಕು ಮಾಡಿ ಮಾಡ್ತೇನೆ ಅಂತ ಫೈನಲ್ ಒಂದು ಸ್ಟೆಪ್ ನೀವು ಸ್ನೇಹಿತರ 5ನೇ ಸ್ಟೆಪ್ ಏನಾದ್ರು ದಾಟಿದ್ರೆ ನೀವು 8 ಕೋಟಿ ಆದಾಯವನ್ನು ಪಡಿಬಹುದು. ನೀವು ಕ್ರೌನ್ ಡೈಮಂಡ್ ಆಗ್ತೀರಿ. ಅಂದ್ರೆ ನಿಮ್ಗೆ ಅದನ್ನು ಅನ್ಇಮ್ಯಾಜಿನ್, ಅಂದ್ರೆ ಆ ಒಂದು ನಿಮ್ಗೆ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಲೆವೆಲ್, ಕೇವಲ 30,000 ನಾವು ಕೋಟಿಗಟ್ಟಲೆ ಮಾಡ್ತೇವೆ ಅಂತ. ಯಾಕಂದ್ರೆ ಇದನ್ನ ನಾನು ನಿನ್ನೆ ಎಸ್ಎನ್ಸಿಟಿ ಸರ್ ಹೇಳಿದ್ರು,
ನನಗೆ ಶಾಕ್ ಆಯ್ತು ಎಷ್ಟು ಬೇಕಾದರೂ ಮಾಡ್ಲಿಕ್ಕೆ ಸ್ನೇಹಿತರನ್ನ ಅವಕಾಶ ಇದೆ ನಾವು ಯಾಕೆ ನಾವು ಹೆಣ್ಸ್ತೇವೆ ನಾವು ಅವಕಾಶವನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಅದೇ ಪ್ರತಿಯೊಬ್ಬರು ನಾನು ಹೇಳ್ತೇವೆ ಪ್ರತಿಯೊಬ್ಬರಿಗೆ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶ ನಾವು ಸರಿಯಾಗಿ ನಾವು ಯೂಸ್ ಮಾಡಿದೆವಾದ್ರೆ ಪ್ರತಿಯೊಬ್ಬರು ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಯಾಕಂದ್ರೆ ನಮಗೆ ನಾವು ಹೆಣ್ಸ್ತೇವೆ ನಮ್ಮ ಹತ್ರ ಆಗ್ತದಾ ಇಲ್ಲವೇ ಅಂದ್ರೆ ಎಲ್ಲವೂ ನಮ್ಮ ಯೋಚನೆ ನೀವು ಯೋಚನೆ ಸ್ವಲ್ಪ ಬದಲಾಯಿಸಿ ಎಸ್ ನಮ್ಮ ಒಬ್ಬರಲ್ಲದೆ ಇನ್ನೊಬ್ರು ಜನ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಕೋಟಿ ಗಟ್ಟಲೆ ಜನ ಇದ್ದಾರೆ ಅಂದ್ರೆ ಪ್ರತಿ ಯಾರಾದ್ರೂ ಸಿಗ್ತಾರೆ ನಮ್ಗೆ ಅಂದ್ರೆ ಎಲ್ಲರೂ ನಮ್ಗೆ ಈ ಬಿಸ್ನೆಸ್ ಗೆ ಬಂದ್ರೆ ಬೇರೆ ಬಿಸ್ನೆಸ್ ಗೆ ಜನ ಬೇಡುವ ಅಂದ್ರೆ ಜನ ಇದ್ದಾರೆ ನಾವು ಹುಡುಕ್ಲಿಕ್ಕೆ ಸ್ವಲ್ಪ ನಾವು ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ಇದೊಂದು ನಾವ್ ಹೇಳ್ತೇವೆ ಸರ್ ಯಾವಾಗ್ಲೂ ಹೇಳ್ತಾರೆ ನಾವು ಸಕಾರಾತ್ಮಕ ಯೋಚಿಸಿದ್ರೆ ಪ್ರತಿಯೊಂದು ಸಕಾರಾತ್ಮಕ ನಕಾರಾತ್ಮಕ ನಕಾರಾತ್ಮಕ ನಾವು ಏನು ಯೋಚಿಸ್ತೇವೆ ನಾವು ಅದೇ ನಾವಾಗಿರ್ತೇವೆ ಅಂದ್ರೆ ಇದ್ರಲ್ಲಿ ನಾವು ಖಂಡಿತ ನಾವು ಅಚೀವ್ಮೆಂಟ್ ಆಗೇ ಆಗ್ತೇವೆ ನಾನು ಫಾರಿನ್ ಟೂರ್ ಹೋಗಿ ಹೋಗ್ತೇನೆ TSIP ಮಾಡಿ ಮಾಡ್ತೇನೆ ನಾನು 1 ಲಕ್ಷ ಆದಾಯನ ಪಡೆದೇ ಪಡಿತೇನೆ ಅಂದ್ರೆ ನೀವು ಪ್ರತಿಯೊಂದಕ್ಕೆ ಒಂದು ಗೋಲ್ ಸೆಟ್ ಮಾಡಿಡಿ ನಾನು ಈ 3 ಮಂತ್ಸ್ ಇರ್ಬೋದು 6 ಮಂತ್ ಇರ್ಬೋದು 1 ಇಯರ್ ಇರ್ಬೋದು ನಿಮ್ಗೆ ಏನು ನಾವು ಆ ಒಂದು ಗೋಲ್ ಸೆಟ್ ಮಾಡಿರ್ತೇವೆ ಅದ್ರ ಮೇಲೆ ನಾವು ಪ್ರತಿಯೊಬ್ಬರು ಅಚೀವ್ಮೆಂಟ್ ಆಗ್ಬೋದು ಯಾಕಂದ್ರೆ ನಮ್ಗೆ ಒಂದು 3/4 ಗಂಟೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಒಂದು BOM ನಾವು ಸರಿಯಾದ ರೀತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ನಾವು ಸಕ್ಸಸ್ಫುಲ್ ಆಗ್ಬೋದು ಮುಖ್ಯವಾಗಿ ನಾನು ಈ ಒಂದು ನನಗೆ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಕೊಟ್ಟ ಲೀಡರ್ಶಿಪ್ ಫೌಂಡೇಶನ್ ಮುಖ್ಯಸ್ಥರಾದ ಶ್ರೀಯುತ ಅಮೃತ ಎಸ್ಎನ್ ಜೊತೆಗೆ ನಾವು ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸಲೇಬೇಕು ಸ್ನೇಹಿತರೆ ಯಾಕಂದ್ರೆ ಅವರ ಒಂದು ಮಾರ್ಗದರ್ಶನದಿಂದ ಇವತ್ತು ನಾವು ಬೆಳೀತಾ ಇದ್ದೀವಿ ಯಾಕಂದ್ರೆ ಉಡುಪಿಯಲ್ಲಿ ಒಂದು ಒಳ್ಳೆ ಟೀಮ್ ಆಗ್ತಾ ಇದೆ ಅಂದ್ರೆ ಅದು ಎಸ್ಎನ್ ಇಡೀ ಕರ್ನಾಟಕ ಇರ್ಬೋದು ಇಡೀ ಇಂಡಿಯಾ ಇರ್ಬೋದು ಮುಖ್ಯವಾಗಿ ನಾನು ಉಡುಪಿ ಹೇಳ್ತಾ ಇದ್ದೇನೆ ನಾವು ಉಡುಪಿಯಲ್ಲಿ ಇದ್ದೇವೆ ನಮಗೆ ಒಳ್ಳೆ ಒಂದು ಮಾರ್ಗದರ್ಶನ ಯಾಕಂದ್ರೆ ನಾವು ಡೈಲಿ ಸಿಗ್ತಾ ಇದ್ದಾರೆ ಹಾಗೆ ನಾವು ಅವ್ರನ್ನ ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ ನಾವು ಸರಿಯಾಗಿ ಅವರನ್ನು ಯೂಸ್ ಮಾಡ್ತಾ ಇದ್ರೆ ಈ ಒಂದು ಜೂಮ್ ಮೀಟಿಂಗ್ ಬಂದ ಮೇಲೆ ಅಂತ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಪ್ರತಿಯೊಬ್ಬರು ಈ ಅವಕಾಶವನ್ನು ಯೂಸ್ ಮಾಡಬಹುದು ಯಾಕಂದ್ರೆ ಇದರಲ್ಲಿ ನಾನು ಆಗ್ಲೇ ಹೇಳಿದಾಗ ಯಾವುದೇ ಒಂದು ವಿದ್ಯಾರ್ಹತೆ ಕೌಂಟ್ ಆಗುದಿಲ್ಲ ನಮ್ಮ ಒಂದು ಮನಸ್ಥಿತಿ ಮಾತ್ರ ಕೌಂಟ್ ಆಗ್ತದೆ ನಾವು ಎಷ್ಟು ಕಲಿತೇವೆ ಒಂದು ಕತ್ತಿ ಇರ್ಬೋದು ನಾವು ಡೈಲಿ ಆ ಒಂದು ಕತ್ತಿಯನ್ನು ಹರಿತ ಮಾಡಿದ್ರೆ ಮಾತ್ರ ಕತ್ತಿಯಿಂದ ಜಾಸ್ತಿ ಯೂಸ್ ಮಾಡುದು ಆ ಕತ್ತಿಯನ್ನು ಹಾಗೆ ಬಿಟ್ರೆ ವರ್ಕ್ ಆಗುದಿಲ್ಲ ಅದೇ ರೀತಿ ನಾವು ದಿನನಿತ್ಯ ಎಷ್ಟು ಸಾಧ್ಯವೋ ಅಷ್ಟು ಜೂಮ್ ಮೀಟಿಂಗ್ ಅನ್ನು ಮಾಡ್ತಾ ಇರ್ಬೇಕು ಪ್ರತಿಯೊಬ್ಬರು ನಾವ್ ಹೇಳ್ತೇವೆ ಒಂದೊಂದು ಜನ ಈಗ ನಾವೆಲ್ಲಿದೆ ಎಷ್ಟು ಜನ ಇದೆ ಅಂತ ಗೊತ್ತಿಲ್ಲ ಆ ಒಂದೊಂದು ಜನ ಮಾಡಿದ್ರೆ ನಾವು ಡಬಲ್ ಮಾಡ್ಬೋದು ಅಂದ್ರೆ ಪ್ರತಿಯೊಬ್ಬರು ಜೂಮ್ ಮೀಟಿಂಗ್ ಜಾಸ್ತಿ ಗಮನ ಕೊಡಿ ಯಾಕಂದ್ರೆ ಎಲ್ಲಾ ಕಡೆ ನಾವು ಓಪನ್ ಮೀಟಿಂಗ್ ಮಾಡ್ಲಿಕ್ಕೆ ಆಗುದ್ರೆ ಈಗ ಆ ಜೂಮ್ ಮೀಟಿಂಗ್ ಅಲ್ಲಿ ಎಷ್ಟು ಜನಗೆ ಅವಕಾಶ ಕೊಡ್ಬೋದು ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ನನಗೆ ಒಂದು DXN ಅವಕಾಶವನ್ನು ಮಾಡಿಕೊಟ್ಲ ನಿಮ್ಗೆಲ್ರಿಗೂ ಅನಂತ ಅನಂತ ನಾನು 1ನೇ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಮುಖ್ಯವಾಗಿ ನನ್ನ ಅಪ್ಲಾನ್ ಗೋಪಾಲಕೃಷ್ಣ ಬಳ್ಳಾರಿಗೆ ನನ್ನ ಎಲ್ಲ ಟೀಮ್ ಲೀಡರಿಗೂ ನಮ್ಮ ಅಪ್ಲಾನಿಗೂ ಎಲ್ರಿಗೂ 1ನೇ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ನೀವೇನಾದ್ರೂ ನೆಕ್ಸ್ಟ್ ನಮ್ಮ ಸರ್ ಹೇಳ್ತಿದ್ದಾರೆ ಫಾರಿನ್ ಟೂರ್ ಯಾಕಂದ್ರೆ ನಾನು ಹೇಳ್ತೇನೆ ಜಾಸ್ತಿ ಗಮನ ನೀವು ಫಾರಿನ್ ಟೂರಿಗೆ ಕೊಡಿ ಯಾಕಂದ್ರೆ TSIP ನಮ್ಗೆ ಸ್ಟಾರ್ಟ್ ಆಗಿದೆ ಪ್ರತಿ ಸ್ಟಾರ್ ಏಜೆಂಟ್ ಯಾರೆಲ್ಲ ಆಗಿದ್ದಾರೆ ಅವ್ರು ಪ್ರತಿಯೊಬ್ಬರು ಯಾಕಂದ್ರೆ ನಾನು ಹೇಳ್ತೇನೆ ಸ್ನೇಹಿತರೆ ನನ್ನ ಫಾರಿನ್ ಟೂ ಟ್ರಿಪ್ ನನ್ನ ಅನುಭವ ನಮ್ಮ ಮಾವನವರು ಇದ್ರು ಅವರೆಲ್ಲ ಜಾಬಿಗೆ ಹೋಗಿದ್ದಾರೆ ಆದ್ರೆ ನಾನು ತಿರುಗಾಡ್ಲಿಕ್ಕೆ ನಾನು 1 ವಾರ ಫಾರಿನ್ ಟೂರ್ ಹೋದ್ರೆ ನನಗೆ ತುಂಬಾ ಖುಷಿ ಆಯ್ತು ಆ ಒಂದು ಏರ್ಪೋರ್ಟ್ಗೆ ಹೋಗುವ ಒಂದು ಅವರ ಒಂದು ನಮ್ಮನ್ನು ಎದುರು ತಗೊಳ್ಳುವ ರೀತಿ ಇರ್ಬೋದು ಯಾಕಂದ್ರೆ ಅಷ್ಟು ಒಳ್ಳೆ ಹೂಗುಚ್ಚನ್ನು ಕೊಟ್ಟು ನಮ್ಗೆ ವೆಲ್ಕಮ್ ಮಾಡಿದಾರೆ ಅಲ್ಲಿ ಒಂದು ಆ ಒಂದು ಸ್ಟಾರ್ ಹೋಟ್ಲ್ ಇರ್ಬೋದು ಅಲ್ಲಿ ನೋಡುವ ಪ್ಲೇಸ್ ಇರ್ಬೋದು ಯಾಕಂದ್ರೆ ನಮ್ಗೆ 1 ವಾರ ಅಂದ್ರೆ ನಮ್ಗೆ ಗೊತ್ತೇ ಆಗ್ಲಿಲ್ಲ ರಾತ್ರಿ ಆಗಲು ಒಂದೇ ಅಂತ ಒಂದು ಕಾಲಿನ ಚಪ್ಪಲ್ ಸಮೇತ ಒಳಗಡೆ ಒಂದು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಒಳಗಡೆ ಹಾಕ್ಲಿಕ್ಕೆ ಅಂದ್ರೆ ಎಂತ ಒಂದು ಖುಷಿ ಅಂದ್ರೆ ಒಂದು ಹೋಟ್ಲಿಗೆ ಹೋಗಿದ್ದೆವು ಸಾಧಾರಣ ಒಂದು ವರ್ಲ್ಡ್ ಅಲ್ಲಿ 3rd place ಹೋಟೆಲ್ 100 ಬಗೆಯ ಐಟಮ್ ಯಾವ್ದು ಬೇಕು ಯಾವ್ದು ತಗೊಳ್ಳೋದು ಯಾವ್ದು ಬಿಡುದಂತ ಈಗ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ರು ಅವರಿಗೆ ಆಚೆ ಹೋಗುದು ಈಚೆ ಹೋಗುದು ಎಲ್ಲಿ ತಗೊಳ್ಳುವ ಅಂತ ಅಂದ್ರೆ ಏನು ಬೇಕು ಅದು ಉಂಟು ಅಂದ್ರೆ ನಂದು ನಿಮ್ಗೆ ಅಚೀವ್ಮೆಂಟ್ ಸ್ವಲ್ಪ ಕಷ್ಟ ಇರ್ಬೋದು ಸ್ನೇಹಿತರೆ ಆದ್ರೆ ಅದು ಸಕ್ಸಸ್ ಆದಾಗ ಉಂಟಲ್ಲ ಅದು ಯಾವುದು ಕೌಂಟ್ ಆಗುದಿಲ್ಲ ಎಷ್ಟು ದೊಡ್ಡದಂದ್ರೆ ಅದ್ರ ಎಲ್ಲಾ ನಾವು ಮರ್ತು ಬಿಡ್ತಾರೆ ನಾನೊಂದು ಇದು ಹೇಳ್ತೇನೆ ಒಂದು ತಾಯಿ ಗರ್ಭವತಿ ಆಗುವಾಗ ಹೊಟ್ಟೆ ಮಗು ಇರೋದು ತುಂಬಾ ಬೇಸರ ಪಡ್ತಾಳೆ ಅಂತ ಯಾಕಪ್ಪ ಮಗು ಆಗಿದೆ ನನ್ಗೆ ಎಷ್ಟು ಕಷ್ಟ ಆದ್ರೆ ಮಗು ಹೊರಗೆ ಬಂದು ಡೆಲಿವರ್ ಆಗಿ ಅಮ್ಮ ಅಂತ ಒಂದು ಕೂಗಿದ್ರೆ ಉಂಟಲ್ಲ ಆ ಖುಷಿ ಉಂಟಲ್ಲ ಆ 1000 ಪಟ್ಟು ನೋವನ್ನು ಮರ್ತು ಬಿಡ್ತದೆ ಅದೇ ರೀತಿ ನಿಮ್ಗೆ DXN ಕಷ್ಟ ಆಗ್ಬೋದು ಜನ ಹಾಗೆ ಹೀಗೆ ಕಾಸ್ಟ್ಲಿ ಅದು ಹಾಗೆ ಇದು ಹೀಗೆ ನಿಮ್ಗೆ 1000 ನೆಗೆಟಿವ್ ಹೇಳ್ಬೋದು ಆದ್ರೆ ನೀವು ಸಕ್ಸಸ್ ಆಗಿ ನನ್ಗೆ ಮಲೇಷ್ಯಾದಲ್ಲಿ ಒಂದು ನಮ್ಗೆ ಗುಲಾಬಿ ಹೂ ಕೊಟ್ರು ಸ್ನೇಹಿತರೆ ಅದ್ರ ಖುಷಿ ಉಂಟಲ್ಲ ಅದು ಕೋಟಿ ಕೊಟ್ಟರು ಸಿಗಲ್ಲ ಅಂದ್ರೆ ಆ ಒಂದು 1000 ಗಟ್ಟಲೆ ಜನರ ಮಧ್ಯೆ ನನ್ಗೂ ಒಂದು ಹೂ ಕೊಟ್ರಲ್ಲ ಶೆಟ್ಟಿ ಸಾರ್ ಒಟ್ಟಿಗೆ ಹೋದ್ರಿಂದ ನನ್ಗೆ ಸಿಗ್ತಾ ಏನಾ ಇಲ್ಲಾದ್ರೆ ಖಂಡಿತ ಸಿಗ್ತಿರ್ಲಿಲ್ಲ ಆ ಸ್ಟೇಜ್ಗೆ ಹೋದಾಗ ನನ್ಗೆ ಆ ಒಂದು ಲಿಮ್ಸೋಜಿಂಗ್ ಒಂದು ಕೈ ಸ್ಪರ್ಶ ಮಾಡುದೇ ನನ್ಗೆ ಒಂದು ಖುಷಿ ಅಷ್ಟು ಜನರ ಮಧ್ಯೆ ನಾವು ಒಂದು ಲಿಮ್ಸೋಜಿನ ಮುಟ್ಟಿದೇವೆ ಅಂತ ಆ ಒಂದು ಖುಷಿ ನಿಮ್ಗೆ ಸ್ನೇಹಿತರೆ ಎಲ್ಲಿ ಸಿಗುದಿಲ್ಲ ದುಡ್ಡು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಆದ್ರೆ ನಮ್ಗೊಂದು ಜೀವನದಲ್ಲಿ ಖುಷಿ ಉಂಟಲ್ಲ ಅದನ್ನು ಎಲ್ಲಿ ಪಡಿಲಿಕ್ಕೆ ಆಗುದಿಲ್ಲ ಅದು DXN ನೀವೊಂದು TSIP ಅಚೀವ್ಮೆಂಟ್ ಆದಾಗ ಮಾತ್ರ ಅದು ಆ ಒಂದು ಎಂಜಾಯ್ಮೆಂಟ್ ಅನ್ನು ಪಡಿಬಹುದು ಯಾಕಂದ್ರೆ ನಾವು ಸ್ವರ್ಗಕ್ಕೆ ನೆಕ್ಸ್ಟ್ ಹೋಗ್ತೇವಿಲ್ಲ ಗೊತ್ತಿಲ್ಲ ಆದ್ರೆ ಫಾರಿನ್ ಟೂರ್ ಹೋದಾಗ ಅದೊಂದು ಒಳ್ಳೆ ಸ್ವರ್ಗ ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ಅಂದ್ರೆ ಮೋಹಿನಿ ಬಾಯಿ ಅಂತ ಒಂದು ಏಜ್ ಲೇಡಿ ಬಂದಿದ್ದಾರೆ ಯಾಕಂದ್ರೆ ನಾನು ಅವರ ಬಗ್ಗೆ ಒಂದು ಮಾತು ಹೇಳ್ತೇನೆ ಸ್ನೇಹಿತರೆ ಮೊನ್ನೆ ಅಷ್ಟೇ ಡೈಮಂಡ್ ಆದ್ರು ಅವರಿಗೆ ಈಗಲೇ 70 ವರ್ಷ ಚಿಲ್ಲರೆ ಆಯ್ತು 78 ಏನಾಯ್ತು ಅವರಿಗೆ ಅವರೊಂದು ಅಚೀವ್ಮೆಂಟ್ ಸಾಧ ಲೇಡಿ 4ನೇ ಕ್ಲಾಸ್ ಕಲ್ತವರು
ಅಚೀವ್ಮೆಂಟ್ ಆಗಿ ಫಾರಿನ್ ಟೂರ್ ಮಾಡಿ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಅಶೋಕ್ ಅವರೇ, ನಾನು ಇಷ್ಟು ದೊಡ್ಡ ಅರಮನೆ ತರ ನಾನು ಕಂಡೆ ಸ್ವರ್ಗಲೋಕ ತರ, ನಾನು ಇನ್ನು ಸತ್ರು ನನಗೆ ಚಿಂತೆ ಇಲ್ಲ ಅಂತ. ನಾನು ಅಷ್ಟೊಂದು ಖುಷಿ ಏನಂದ್ರೆ, ನಾನು ಹಳ್ಳಿಯ ವಾತಾವರಣದಲ್ಲಿ ಆ ಒಂದು ವಿಮಾನ ಹತ್ತು ಇರ್ಬೋದು ಅಲ್ಲಿ ಒಂದು ಪ್ಲೇಸ್ ಇರ್ಬೋದು ಅಂದ್ರೆ, ಜಂಟಿಂಗ್ ಹೈಲೈಟ್ಸ್ ನಮ್ಗೆ ಕೇಬಲ್ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋದ ಸೀನ್ ಉಂಟಲ್ಲ, ಆ ಹೆಲಿಕಾಪ್ಟರ್ ಅಲ್ಲಿ ಹೋಗುವಾಗ ಗಡ ಗಡ ಗಡ, ಏನೋ ಒಂಥರ ಖುಷಿಯೋ, ನಾವು ಒಂದು ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿದೆಯೋ ಅಂತ ನಮ್ಮ ಭಾವನೆ. ಅಂದ್ರೆ ನಿಮ್ಗೆ ನಾನು ಹೇಳ್ತೇನೆ ಸ್ನೇಹಿತರ, ಫಾರಿನ್ ಟೀಮ್ ಅನ್ನ ನಾವು ಬಾಯಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಈಗ ಶೆಟ್ಟಿ ಸರ್ ನಾವು 18 ಬಾರಿ ವಿದೇಶ ಪ್ರವಾಸ ಮಾಡಿದ್ದಾರೆ, ಕ್ರೂಸ್ ಅಲ್ಲಿ ಸಹ ಹೋಗಿದ್ದಾರೆ. ನನಗೂ ಆಸೆ ಉಂಟು, ನಮ್ಮ ಡ್ರೀಮ್ ಒಂದೇ, ನಮ್ಮ ಟೀಮ್ ಅಲ್ಲಿ 100 ಜನರನ್ನ ಆ ಕ್ರೂಸ್ ಗೆ ಕರ್ಕೊಂಡು ಹೋಗ್ಬೇಕಂತ. ಶೆಟ್ಟಿ ಸರ್ ಇದ್ದು 1000 ಪೀಪಲ್ ಅನ್ನು ಮಿಲಿಯನೇರ್ ಮಾಡಿ ಕರ್ಕೊಂಡು ಹೋಗ್ಬೇಕಂತ. ಪ್ರತಿಯೊಬ್ಬರಿಗೆ ಸಾಧ್ಯ ಇದೆ ಸ್ನೇಹಿತರೆ, ಇಲ್ಲಿ ಯಾರೆಲ್ಲ ಬಂದಿದ್ದೀರಿ, ದಿನದ ಕೆಲಸವನ್ನು ದಿನವೇ ಮಾಡಿ. ಇವತ್ತು ನಿಮ್ಗೆ ಜಸ್ಟ್ ಒಂದು ಪ್ಲಾನ್, ಇವತ್ತು ಒಂದು ಪ್ಲಾನ್ ಬರುತ್ತೆ, ನೀವು ಡೈರಿಯಲ್ಲಿ ಬರ್ದಿಡಿ, ನಾನೀಗ ಫಾರಿನ್ ಟೂರ್ಗಾಗಿ ನಾನು ಈ ಒಂದು ಡೈಲಿ ಒಂದು ಕೆಲಸ ಮಾಡ್ತಿದ್ದೇನೆ ನನ್ನ ಡ್ರೀಮ್ಗಾಗಿ. ಅಂದ್ರೆ ನೀವು ಬೆಟ್ ಅಂಡ್ ಬೆಟರ್ಗೆ ಬೇರೆ ಇರ್ಬೋದು ಎಲ್ರಿಗೂ, ಈಗ ನನ್ಗೆ ಒಂದು ಜಾಬ್ ಇದೆ, ಉಣ್ಣಿಕೆ ತಿನ್ಲಿಕ್ಕೆ ಇದೆ, ಆದ್ರೆ ನನ್ನ ಫ್ಯೂಚರ್ಗೆ ಇದನ್ನು DX ಅನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತೇನೆ, ದೊಡ್ಡ ಲೆವೆಲ್ ಮಾಡ್ತೇನೆ ಅಂತ ಹೇಳಿ ನಾವು ಮನಸ್ಸಲ್ಲಿ ತಕೊಂಡ್ರೆ ನಿರ್ಧಾರ, ದೃಢ ನಿರ್ಧಾರ. ನಾನು ಹೇಳ್ತೇನೆ ಸ್ನೇಹಿತರೆ, 1 ನಿಮಿಷದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ 1 ನಿಮಿಷದಲ್ಲಿ ತಗೊಳ್ಳುವ ನಿರ್ಧಾರ ಉಂಟಲ್ಲ, ಎಸ್ ನಾನು ಮಾಡಿಯೇ ಮಾಡ್ತೇನೆ, ಗೆಲ್ದೇ ಗೆಲ್ತೇನೆ, ಹಾಗೆ ಆಗ್ತೇನೆ ಅಂತ ಡಿಸೈಡ್ ಮಾಡಿದ್ರೆ, ಖಂಡಿತ ಪ್ರತಿಯೊಬ್ಬರು ಅಚೀವ್ಮೆಂಟ್ ಆಗಿ ಸಕ್ಸಸ್ಫುಲ್ ಆಗ್ಬಹುದು ಅಂತ ಹೇಳ್ತಾ, ನನ್ಗೆ ಕೊಟ್ಟ ಅವಕಾಶಕ್ಕಾಗಿ ನಿಮ್ಗೆಲ್ರಿಗೆ ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು DXN. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಸೀರಿಯಸ್ಲಿ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ನೀವು ನಾಲೆಡ್ಜ್ ನ ಶೇರ್ ಮಾಡಿದ್ದೀರಾ. ಇಟ್ಸ್ ಅ ವಂಡರ್ಫುಲ್ ಪ್ರೆಸೆಂಟೇಶನ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಶೋರ್ ಸರ್. ಸೊ ಹಾಗೆ ಈ ಸೆಕ್ಷನ್ ಇನ್ 1 or 2 minutes ಅಲ್ಲಿ ವೈಂಡ್ ಅಪ್ ಆಗುತ್ತೆ. ಸೊ ಎಲ್ಲರೂ ಸೇಮ್ ಐ ಪಾಸ್ವರ್ಡ್ ಇಂದ ಮತ್ತೊಮ್ಮೆ ರಿಜಾಯ್ನ್ ಆಗಿ. ಅಶೋಕ್ ಶರೀಗರು, ಚೆನ್ನಾಗಿ ನೀವು ರೆಸ್ಪಾಂಡ್ ಮಾಡಿದ್ರಿ, ಹಾಗಾಗಿ ತುಂಬಾ ನಿಮ್ಮ ಒಂದು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ನೀವು ಮುಗಿಸಿದ ಒಂದು ನನಗೆ ಭಾರಿ ಖುಷಿ ಆಗಿದೆ. ತುಂಬಾ ಜನ ಅದಕ್ಕೆ ಟೈಮ್ ಸಾಕಾಗುದಿಲ್ಲ ಅಂತ ಹೇಳ್ತಾರೆ, ಆದ್ರೆ ನೀವು